ಶ್ರೀ ಕೃಷ್ಣಾಯನ್ಮಃ ಶ್ರೀ ಗುರುಭನ್ಮಃ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ನನ್ನ ಪರಮ ಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶೀತ ಡಾಕ್ಟರ್ ಬನ್ನಂಜಿ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾ ಅವರ ಪುರುಷ ಸೂಕ್ತ ಹಾಗೂ ಶ್ರೀ ಸೂಕ್ತದ ಚಿಂತನೆಯನ್ನು ಪಠಣ ಮಾಡುತ್ತಿದ್ದೆವು ಇದು ಭಾಗ ಐದು ಬರಿಯ ದೇವತೆಗಳಷ್ಟೇ ಅಲ್ಲ ಅವರಿಗೆ ಅಧಿಷ್ಠಾನವಾದ ಲೋಕಗಳು ಭಗವಂತನಿಂದಲೇ ಸೃಷ್ಟವಾಗಿವೆ ಎನ್ನುತ್ತದೆ ಈ ಮಂತ್ರ ಪಾದ ಭೂಮಿ ಶಿರಸ್ಸು ಸ್ವರ್ಗವಾದರೆ ಅದರ ನಡುವೆ ಇರುವ ನಾಭಿಯೇ ಅಂತರಿಕ್ಷವಾಯಿತು ನಾಭಿಯಿಂದ ಅಂತರಿಕ್ಷ ಮತ್ತು ಅಂತರಿಕ್ಷದ ದೇವತೆ ಸೃಷ್ಟಿಯಾದರು ಶಿರಸ್ಸಿನಿಂದ ಸ್ವರ್ಗ ಮತ್ತು ಸ್ವರ್ಗದ ದೇವತೆ ಪಾದದಿಂದ ಭೂಮಿ ಮತ್ತು ಭೂಮಿಯ ದೇವತೆ ಶ್ರೋತ್ರದಿಂದ ದಿಕ್ಕುಗಳು ಮತ್ತು ದಿಗ್ ದೇವತೆಗಳು ಅಂತರಿಕ್ಷದ ದೇವತೆ ಗಣಪತಿ ಮತ್ತು ಅವನ ಗಣಗಳು ಯಾವ ಪೃಥಿವೇರೆ ಸ್ವರ್ಗ ಭೂಮಿಗಳ ದೇವತೆಗಳು ಮಿತ್ರ ಯಮ ವರುಣ ಕುಬೇರರು ದಿಗ್ ದೇವತೆಗಳು ಶ್ರೋತ್ರಾಭಿಮಾನಿಗಳು ಕೂಡ ಕೋನೆಯ ಚರಣ ಸಮಗ್ರ ಉಪಸಂಹಾರ ತಥಾ ಲೋಕಾನ್ ಅಕಲ್ಪಯನ್ ಹಾಗೆಯೇ ಸಮಸ್ತ ಲೋಕಗಳನ್ನು ಸಮಸ್ತ ಜೀವರನ್ನು ಅಕಲ್ಪಯನ್ ಭಗವಂತನ ಅವಯವಗಳಿಂದ ಸೃಷ್ಟವಾದವುಗಳೆಂದು ಧ್ಯಾನಿಸಿದರು ಮಂತ್ರ ಹದಿನೈದು ಸಪ್ತಸ್ಯಾಸನ್ ಪರಿಧಯ ಸಪ್ತ ಸಪ್ತಸಮಿಧ ಕೃತಃ ದೇವಾ ದಜ್ಞಂ ತನ್ವಾನ ಅಬದ್ಧನ್ ಪುರುಷಂ ಪಶುಂ ಅದಕ್ಕಿದ್ದವು ಸುತ್ತುಗಳೇಳು ಮೂರೇಳಾದವು ಸಮಿದೆಗಳು ಸುರರಿ ಯಜ್ಞವ ಕೈಕೊಂಡಾಗ ಬಿಗಿದರು ಪುರುಷನ ಪಶುವಾಗಿ ಈ ಮಾನಸ ಯಜ್ಞಕ್ಕೆ ಸಪ್ತಧಾತುಗಳೇ ಏಳು ಪರಿಧಿಗಳಾದವು ಅಧಿದೈವದ ಅನುಸಂಧಾನದಲ್ಲಿ ಗಾಯತ್ರಿ ಮುಂತಾದ ಏಳು ಛಂದಸ್ಸುಗಳೇ ಏಳು ಪರಿಧಿಗಳು ಕೈ ಮು ಮತ್ತು ಕಾಲುಗಳ ಒಟ್ಟು ಇಪ್ಪತ್ತು ಬೆರಳುಗಳು ಮತ್ತು ಮಧ್ಯದೇಹ ಹೀಗೆ ಇವು ಇಪ್ಪತ್ತೊಂದು ಆಧ್ಯಾತ್ಮ ಹೋಮದ ಸಮಿತಿಗಳು ಅಧಿದೈವಿಕವಾಗಿ ಹನ್ನೆರಡು ಮಾಸಗಳು ಐದು ಋತುಗಳು ಮೂರು ಲೋಕಗಳು ಮತ್ತು ಸೂರ್ಯ ಹೀಗೆ ಇಪ್ಪತ್ತೊಂದು ಸಮಿತಿಗಳು ಬ್ರಹ್ಮ ರುದ್ರಾದಿಗಳೆಲ್ಲ ತಮ್ಮ ತಮ್ಮನ್ನೇ ಪಶುವಾಗಿ ಕಲ್ಪಿಸಿ ಮಾನಸ ಯಜ್ಞದಿಂದ ಭಗವಂತನನ್ನು ಪೂಜಿಸಿದ ಬಗೆ ಇದು ತೈತಿರಿಯದ ಪಾಠದ ಪ್ರಕಾರ ಇದು ಸೂಕ್ತದ ಏಳನೆಯ ಮಂತ್ರ ದೃಷ್ಟಿಯಿಂದಲೂ ಅಲ್ಲೇ ಹೆಚ್ಚು ಸಂಗತ ರಾಘವೇಂದ್ರ ಸ್ವಾಮಿಗಳು ಈ ಮಂತ್ರಕ್ಕೆ ಅಲ್ಲೇ ಅರ್ಥ ಬರೆದಿದ್ದಾರೆ ಪಾಠಕ್ರಮಕ್ಕಿಂತ ಅರ್ಥಕ್ರಮವೇ ಮುಖ್ಯವಲ್ಲವೇ ಅದಕ್ಕಾಗಿ ತಾನು ಯಾಜುಷ ಕ್ರಮವನ್ನೇ ಬಳಸುತ್ತೇನೆ ಎಂದು ಅವರು ಹೇಳಿದ್ದಾರೆ ಋಗ್ವೇದದ ಪಾಠದಲ್ಲಿ ಇದು ಮತ್ತೆ ಹಿಂದಿನ ಸಂಗತಿಯ ಸಿಂಹಾವಲೋಕನ ರೂಪವಾಗಿ ಕೊನೆಯಲ್ಲಿ ಬಂದಿದೆ ಎಂದು ವಾದ್ಯರಾಜರು ಕೊಟ್ಟ ವಿವರಣೆ ಪರಿಧಿ ಎಂದರೆ ಯಜ್ಞಕುಂಡದ ಸುತ್ತ ಹಾಕುವ ದರ್ಭದ ಪರಿಸ್ತರಣ ಅಸುರ ಶಕ್ತಿಗಳು ಬಂದು ಯಜ್ಞವನ್ನು ಕೆಡಿಸದಂತೆ ಹಾಕುವ ಮಂತ್ರದ ಬೇಲಿ ಯಜ್ಞದ ಕೋಟೆ ಪ್ರಧಾನೇಷ್ಠಿಯ ಅವಹನೀಯ ಕುಂಡಕ್ಕೆ ಮೂರು ಪರಿಧಿಗಳು ದಕ್ಷಿಣ ಪಶ್ಚಿಮೋತ್ತರಗಳಲ್ಲಿ ಉತ್ತರ ವೇದಿಗೂ ಮೂರು ಪರಿಧಿಗಳು ಪೂರ್ವದಲ್ಲಿ ಎರಡು ಕಡೆ ಸೂರ್ಯನೇ ಪರಿಧಿ ಹೀಗೆ ಒಟ್ಟು ಏಳು ಪರಿಧಿಗಳು ಎನ್ನುವುದು ವಾದ್ಯರಾಜರ ಪಕ್ಷ ಮತ್ತು ಸಾಯಣ ಮಹೀದರರ ಪಕ್ಷ ಮಂಗಲಾಚಾರನ ಪ್ರಕಾರ ಸೂರ್ಯನನ್ನು ಬಿಟ್ಟೆ ಏಳು ಪರಿಧಿಗಳು ದಕ್ಷಿಣದಲ್ಲಿ ಮೂರು ದರ್ಬೆಗಳ ಪರಿಧಿ ಉತ್ತರದಲ್ಲಿ ಮೂರು ಮತ್ತು ಪಶ್ಚಿಮದಲ್ಲಿ ಒಂದು ಯಜ್ಞದಲ್ಲಿ ಈ ಏಳು ಪರಿಧಿಗಳು ಯಾವುವು ಇದನ್ನು ಎರಡು ಬಗೆಯಿಂದ ವಿವರಿಸುತ್ತಾರೆ ಆಧ್ಯಾತ್ಮಿಕವಾಗಿ ಮತ್ತು ಅಧಿದೈವಿಕವಾಗಿ ಆಧ್ಯಾತ್ಮದ ಏಳು ಪರಿಧಿಗಳು ಇವು ಲೋಮ ತ್ವಕ್ ಮಾಂಸ ಸ್ನಾವ ಅಸ್ಥಿ ಮಜ್ಜ ಮತ್ತು ಪ್ರಾಣಶಕ್ತಿ ಇವು ಐತರೈದಲ್ಲಿ ಬಂದ ಸಪ್ತ ಧಾತುಗಳು ಅಧಿದೈವದ ಏಳು ಪರಿಧಿಗಳು ಎಂದರೆ ಏಳು ಛಂದಸ್ಸುಗಳು ಗಾಯತ್ರಿ ಉಷ್ಣಿಕ್ ಅನುಷ್ಠುಪ್ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಮತ್ತು ಜಗತಿ ಛಂದೋಮಾನಿ ದೇವತೆಗಳನ್ನು ಅಥವಾ ಧಾತುಮಾನಿ ದೇವತೆಗಳನ್ನು ಪರಿಗ್ರಹಿಸಿದಾಗ ಎರಡೂ ಒಂದೇ ಎರಡಕ್ಕೂ ಅಭಿಮಾನಿ ದೇವತೆಗಳು ಸಮಾನ ರೋಮಕ್ಕೆ ಮತ್ತು ಉಷ್ಣಿಕ್ಕಿಗೆ ಸಂಜ್ಞಾದೇವಿ ತೊಕ್ಕಿಗೆ ಮತ್ತು ಗಾಯತ್ರಿಗೆ ಸ್ವಹಾದೇವಿ ಮಾಂಸಕ್ಕೆ ಮತ್ತು ತ್ರಿಷ್ಟುಪ್ಪಿಗೆ ಶಚಿದೇವಿ ಸ್ನಾವಕ್ಕೆ ಮತ್ತು ರೋಹಿಣಿ ದೇವಿ ಅಸ್ಥಿಗೆ ಮತ್ತು ಜಗತ್ತಿಗೆ ಸರ್ವದೇವತಾ ಸ್ತ್ರೀಯರು ಮಜ್ಜೆಗೆ ಮತ್ತು ಪಂಕ್ತಿಗೆ ಮಿತ್ರ ವರುಣರ ಪತ್ನಿಯರು ಪ್ರಾಣಶಕ್ತಿಗೆ ಮತ್ತು ಬೃಹತ್ತಿಗೆ ತಾರಾದೇವಿ ಎರಡೂ ಉಪಾಸನೆಯಲ್ಲಿ ಅಭಿಮಾನಿಗಳು ಒಂದೇ ಅಧಿಷ್ಠಾನಗಳು ಬೇರೆ ಮಂಗಳಾಚಾರ್ಯನ ಪ್ರಕಾರ ಮಹತ್ತತ್ವ ಅಹಂಕಾರ ತತ್ವ ಶಬ್ದ ಸ್ಪರ್ಶ ರೂಪಾರಸ ಗಂಧ ಇವು ಏಳು ಪರಿಧಿಗಳು ಮಹೀದರ ಭಾಷ್ಯದಲ್ಲಿ ಇನ್ನೊಂದು ವಿವರಣೆಯು ಬಂದಿದೆ ಏಳು ಸಮುದ್ರಗಳೇ ಈ ಮಾನಸ ಯಜ್ಞದ ಏಳು ಪರಿಧಿಗಳು ಇಪ್ಪತ್ತೊಂದು ಸಮಿತಿಗಳು ಯಾವುವು ಆಧ್ಯಾತ್ಮಿಕವಾಗಿ ವಾದರಾಜರು ವಿವರಿಸಿದಂತೆ ಕೈಯ ಹತ್ತು ಬೆರಳುಗಳು ಕಾಲಿನ ಹತ್ತು ಬೆರಳುಗಳು ಮತ್ತು ಮಧ್ಯದೇಹ ಇದು ವಾದಿರಾಜರು ಮಾತ್ರ ವಿವರಿಸಿದ ಅಪೂರ್ವಾರ್ಥ ಅಧಿದೈಹಿಕವಾಗಿ ಹನ್ನೆರಡು ಮಾಸಗಳು ಐದು ಋತುಗಳು ಮೂರು ಲೋಕಗಳು ಮತ್ತು ಸೂರ್ಯ ಇದೇ ಇಪ್ಪತ್ತೊಂದು ಸಮಿಧೆಗಳು ಋತುಗಳು ಲೋಕದಲ್ಲಿ ಆರು ಆದರೆ ಕೊನೆಯ ಎರಡು ಋತುಗಳು ಹೇಮಂತ ಮತ್ತು ಶಿಶಿರ ಚಳಿಗಾಲವೇ ಆದದ್ದರಿಂದ ಅವೆರಡನ್ನು ಏಕೀಕರಿಸಿ ಐದೇ ಋತುಗಳು ಎನ್ನುವುದು ವೈದಿಕ ಸಂಪ್ರದಾಯ ಇಲ್ಲೂ ಅಭಿಮಾನಿ ದೇವತೆಗಳ ಅನುಸಂಧಾನವೇ ಮುಖ್ಯವಾಗುತ್ತದೆ ಇದು ಹೆಚ್ಚಿನ ವ್ಯಾಖ್ಯಾನಕಾರರು ಪರಿಗ್ರಹಿಸಿದ ಮತ್ತು ಶುಚ್ಯುಕ್ತವಾದ ಅರ್ಥ ದ್ವಾದಶ ಮಾಸ ಪಂಚಾರ್ಥವಸ್ತ್ರೆಯಮೇ ಲೋಕ ಅಸಾವಾದಿತ್ಯ ಏಕ ಏಕವಿಂಶ ಮಂಗಳ ಭಾಷ್ಯದಲ್ಲಿ ಬಂದ ಇಪ್ಪತ್ತೊಂದು ಸಮಿತಿಗಳು ಐದು ಜ್ಞಾನೇಂದ್ರಿಯುಗಳು ಐದು ಕರ್ಮೇಂದ್ರಿಗಳು ಅಂತಃಕರಣ ಪಂಚಭೂತಗಳು ಮತ್ತು ಪಂಚಪ್ರಾಣಗಳು ಮಹೀದ್ರ ಭಾಷ್ಯದಲ್ಲಿ ಇನ್ನೊಂದು ವಿವರಣೆಯೂ ಬಂದಿದೆ ಮೂರು ಅಕ್ಷರಗಳ ಪಾದದಿಂದ ಹನ್ನೆರಡು ಅಕ್ಷರಗಳ ಪಾದದ ತನಕದ ಹಿಂದೆ ಬಂದ ಗಾಯತ್ರಿಯಿಂದ ಜಗತಿಯ ತನಕದ ಏಳು ಛಂದಸ್ಸುಗಳು ಹದಿಮೂರು ಅಕ್ಷರಗಳ ಪಾದದಿಂದ ಹತ್ತೊಂಬತ್ತು ಅಕ್ಷರಗಳ ಪಾದದ ತನಕದ ಅತಿಜಗತಿ ಮುಂತಾದ ಏಳು ಛಂದಸ್ಸುಗಳು ಮತ್ತು ಇಪ್ಪತ್ತು ಅಕ್ಷರಗಳಿಂದ ಇಪ್ಪತ್ತಾರು ಅಕ್ಷರಗಳ ತನಕದ ಕೃತಿ ಮುಂತಾದ ಏಳು ಛಂದಸ್ಸುಗಳು ಹೀಗೆ ಮೂರು ಏಳುಗಳು ತ್ರಿಹಿ ಸಪ್ತ ಸೇರಿ ಇಪ್ಪತ್ತೊಂದು ಸಮಿದೆಗಳು ಇಂದಿರಾ ಕೃಷ್ಣನ ಪ್ರಕಾರ ಪ್ರಕೃತಿ ಪಂಚಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಮತ್ತು ಪಂಚಭೂತಗಳು ಇವೇ ಇಪ್ಪತ್ತೊಂದು ಸಮಿದೆಗಳು ತೀರಾ ಭಿನ್ನವಾದ ಇನ್ನೆರಡು ವಿವರಣೆಗಳನ್ನು ಆತ ನೀಡಿದ್ದಾನೆ ವರ್ಷದಲ್ಲಿ ಮೂರು ಬಾರಿ ಆವೃತ್ತಿಗೊಳ್ಳುವ ಚಾತುರ್ಮಾಸ ಯಜ್ಞಗಳು ಮತ್ತು ಸೋಮ್ಯಾಗದ ಏಳು ಸಂಸ್ಥೆಗಳೇ ಈ ಹತ್ತು ಸಮಿತಿಗಳು ಎನ್ನುವುದು ಒಂದು ಪಕ್ಷ ಈ ವ್ಯಾಖ್ಯಾನದ ಪ್ರಕಾರ ತ್ರಿಹಿ ಸಪ್ತ ಎಂದರೆ ಏಳು ಗುಣಿಸು ಮೂರು ಇಪ್ಪತ್ತೊಂದು ಅಲ್ಲ ಏಳು ಕುಡಿಸು ಮೂರು ಅಂದರೆ ಹತ್ತು ಎಚ್ಚರ ಕನಸು ನಿದ್ರೆ ಇವು ಮೂರು ಸಂವಿಧೆಗಳು ಮಹತ್ತತ್ವ ಅಹಂಕಾರ ಮತ್ತು ಪಂಚಭೂತಗಳು ಇವೇ ಏಳು ಸಮಿಧೆಗಳು ಹೀಗೆ ಒಟ್ಟು ಹತ್ತು ಸಮಿಧೆಗಳು ಎನ್ನುವುದು ಇನ್ನೊಂದು ವಿವರಣೆ ಈ ಮಂತ್ರದಲ್ಲಿ ಬಂದ ಯಜ್ಞಪುರುಷ ಪಶು ಈ ಮೂರು ಪದಗಳನ್ನು ಎರಡು ಬಗೆಯಿಂದ ವಿವರಿಸುತ್ತಾರೆ ವ್ಯಾಖ್ಯಾನಕಾರರು ಯತ್ ಯಾವಾಗ ದೇವಾಹ ಬ್ರಹ್ಮಾದಿ ದೇವತೆಗಳು ಯಜ್ಞಂ ಯಜ್ಞಪುರುಷನನ್ನು ಉದ್ದೇಶಿಸಿ ಯಜ್ಞಂ ಯಜ್ಞವನ್ನು ತನ್ವಾನಾಹ ಬಿತ್ತರಿಸುತ್ತಾ ಪಶುಂ ಸುಖವನ್ನಿತ್ತು ಪಾಲಿಸುವ ಪುರುಷಂ ಆ ಯಜ್ಞ ಪುರುಷನನ್ನು ಉದ್ದೇಶಿಸಿ ಪುರುಷಂ ಪುರುಷತ್ವದ ದೇವತೆಯಾದ ಶಿವನನ್ನು ಜೀವಮಾನಿಯಾದ ಚತುರ್ಮುಖನನ್ನು ಪಶುಂ ಪಶುವನ್ನಾಗಿ ಅಬದ್ನನ್ ಬಲಿಗಂಬಕ್ಕೆ ಬಿದ ಬಿಗಿದರೋ ಭಗವಂತನಿಯತ್ತಿಗೆ ಬದ್ಧನೆಂದು ಚಿಂತಿಸಿದರು ತದಾ ಆಗ ಆ ಯಜ್ಞಕ್ಕೆ ಏಳು ಪರಿಧಿಗಳಾದವು ಇಪ್ಪತ್ತೊಂದು ಸಮಿತಿಗಳಾದವು ಮನುಷ್ಯನಲ್ಲಿರುವ ಪಶುತ್ವದ ತ್ಯಾಗವೇ ಪಶುಯಾಗ ಎನ್ನುವುದು ಒಟ್ಟು ಪುರುಷಮೇಧದ ತಾತ್ಪರ್ಯ ಮಂತ್ರ ಆರು ಯಜ್ಞೇನ ಯಜ್ಞಮೈಜಂತ ದೇವಾಸ್ಥಾನೆ ಧರ್ಮಾಣಿ ಪ್ರಥಮ್ಯಾಸನ್ ದೇಹನಾಕಂ ಮಹಿಮಾನ ಸಚಂತ ಯತ್ರ ಪೂರ್ವೆ ಸಾಧ್ಯಾ ಸಂತಿ ದೇವಾ ಪೂಜೆಗೈದರು ಸುರರು ಯಜ್ಞದಿಂದ ಯಜ್ಞದಿಂದವುಗಳಾದವು ಮೊತ್ತ ಮೊದಲ ಧರ್ಮಗಳು ಮಹಿಮವಂತರು ಅವರು ಪಡೆದರಹ ಮುಕ್ತಿಯನ್ನು ಮೊದಲ ಸಾಧಕರಾದ ಸುರರು ಇರುವಲ್ಲಿ ಹೀಗೆ ಜ್ಞಾನಿಗಳು ಯಜ್ಞಪುರುಷನನ್ನು ಮಾನಸ ಯಜ್ಞದಿಂದ ಪೂಜಿಸಿದರು ಈ ನಾರಾಯಣ ಪೂಜೆಯೇ ಧರ್ಮಗಳಲ್ಲೆಲ್ಲ ಹಿರಿಯ ಧರ್ಮವಾಗಿದೆ ಹೀಗೆ ಪರಮಪುರುಷನ ಆರಾಧಕರಾದ ದೇವತೆಗಳು ಶಾಲಿಗಳಾಗಿ ನಿತ್ಯ ಸುಖಮಯವಾದ ಮೋಕ್ಷವನ್ನು ಪಡೆಯುತ್ತಾರೆ ಪೂರ್ವಕಲ್ಪದಲ್ಲಿ ಸಾಧನೆ ನಡೆಸಿ ಮುಕ್ತರಾದ ಜ್ಞಾನಿಗಳು ಇಲ್ಲಿ ಅವರನ್ನು ಸ್ವಾಗತಿಸಲಿರುವರು ಹಿಂದಿನ ಮಂತ್ರಗಳಂತೆಯೇ ಇಲ್ಲೂ ಯಜ್ಞೇನ ಎಂಬ ಪದ ಎರಡು ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತದೆ ದೇವಾಹ ದೇವತೆಗಳು ಋಷಿಗಳು ಯಜ್ಞೇನ ಯಜ್ಞೇಶ್ವರನ ಕರುಣೆಯಿಂದ ಯಜ್ಞೇನ ಮಾನಸ ಯಜ್ಞದಿಂದ ಯಜ್ಞಂ ಯಜ್ಞೇಶ್ವರನಾದ ನಾರಾಯಣನನ್ನು ಆಯಂತ ಪೂಜಿಸಿದರು ಎರಡನೇ ಚರಣವನ್ನು ಎರಡು ಬಗೆಯಿಂದ ವಿವರಿಸುತ್ತಾರೆ ತಾನಿ ಆ ಯಜ್ಞಪುರುಷನ ಆರಾಧನೆಗಳು ಪ್ರಥಮಾನಿ ಧರ್ಮಾಣಿ ಶ್ರೇಷ್ಠ ಧರ್ಮಗಳು ಆಸನ್ ಆದವು ತಾನಿ ಮಾನಸಯಜ್ಞ ಮಾಡಿದ ಆ ದೇವತೆಗಳು ಪ್ರಥಮಾನಿ ಧರ್ಮಾಣಿ ಜಗತ್ತಿನ ಮುಖ್ಯ ಧಾರಕರು ಆಸನ್ ಆದರು ಇಂದಿರಾ ವಿವರಣೆಯು ಸುಂದರವಾಗಿದೆ ಪ್ರಥಮಾನಿ ತಾನಿ ಮೊದಲು ನಡೆದ ಆ ಯಾಗಗಳು ಧರ್ಮಾಣಿ ಆಸನ್ ಧರ್ಮಗಳೆಂದು ಹೆಸರಾದವು ಮಹಿಮಾನಃ ಸಚಂತ ಎನ್ನುವುದು ಋಗ್ವೇದದ ಪಾಠ ಪಂಚ ಸಮವಾಯೇ ಎಂಬ ಧಾತುವಿನ ಲಂಗ್ ಪ್ರಥಮ ಪುರುಷ ಬಹುವಚನದ ಅಸಚಂತ ಮೊದಲ ಅಕ್ಷರ ಲೋಪವಾಗಿ ಸಚಂತ ಆಯಿತು ಯಜುರ್ವೇದದ ಪಾಠ ಸಂ ಸಚಂತೆ ಈ ವಾಕ್ಯಕ್ಕೆ ಮಂಗಳ ಭಾಷ್ಯದಲ್ಲಿ ಬೇರೊಂದು ವಿವರಣೆ ಬಂದಿದೆ ತೇ ಹಿಂದೆ ಹೇಳಿದ ಮಹಿಮಾನಃ ಭಗವಂತನ ಮಹಿಮೆಯನ್ನು ಬಿತ್ತರಿಸುವ ಯಜ್ಞಾದಿ ಕರ್ಮಗಳು ನಾಕಂ ಆನಂದದ ಲೋಕವನ್ನು ಸಚಂತೆ ತಂದೀಯುತ್ತವೆ ಸಾಧ್ಯ ಶಬ್ದದ ವಿವರಣೆ ಏಳನೆಯ ಮಂತ್ರದಲ್ಲಿ ಬಂದಿದೆ ಈಗ ಯಜುರ್ವೇದದ ಪುರುಷ ಸೂಕ್ತದಲ್ಲಿ ಬಂದ ಹದಿನಾರನೇ ಮಂತ್ರದ ವಿವರಣೆ वेदाहमेतम पुरुषम महां आदिव्रणम तमसस्तुपारे सर्वाणी विचिधीर ನಾಮನೇ ಕೃತ್ವಾಭಿವದನ್ ಯದಾಸ್ತೆ ಬಲ್ಲೆ ನಾನಿವನನ್ನು ಪುರುಷ ಪುರುಷರೊಳಗುತ್ತಮನು ಸೂರ್ಯನಂತೆಯೇ ಬಣ್ಣ ಕತ್ತಲಿರದವನು ದಿಟ್ಟತನವ ಎಲ್ಲದಕ್ಕೂ ಆಕಾರ ಕೊಟ್ಟನವ ಹೆಸರೆಟ್ಟು ಕರೆಯುತ್ತಾ ಕುಳಿತಿರುವೆನು ಯಾವ ಪರಬ್ರಹ್ಮ ತತ್ವವು ಎಲ್ಲ ವಸ್ತುಗಳಿಗೂ ರೂಪ ಕೊಟ್ಟು ಚರಾಚರಗಳನ್ನು ಸೃಷ್ಟಿಸಿ ಅವುಗಳಿಗೊಂದು ಹೆಸರು ಕೊಟ್ಟು ಲೋಕದ ವ್ಯವಹಾರಗಳನ್ನು ನಡೆಸುತ್ತಿದೆಯೋ ಸರ್ವಜ್ಞನಾದ ಅಂತಹ ಪರಮಪುರುಷನನ್ನು ನಾನು ಅರಿತಿದ್ದೇನೆ ಅವನು ಅವಿದ್ಯೆಯ ಕತ್ತಲು ಅರಿದಾಗ ಅದರಾಚೆಯ ತಡಿಯಲ್ಲಿ ಸಾವಿರ ಸೂರ್ಯರ ಬೆಳಕಿನಿಂದ ಗೋಚರಿಸುತ್ತಾನೆ ನಾನು ಈ ಮಹಾಪುರುಷನನ್ನು ತಿಳಿದಿದ್ದೇನೆ ಯಾರು ಈ ನಾನು ವೇದಪುರುಷ ಎನ್ನುತ್ತಾರೆ ಕೆಲವರು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಯಾರು ವೇದಪುರುಷ ವೇದ ಮಂತ್ರವನ್ನು ಕಂಡ ವೇದಾಭಿಮಾನಿ ದೇವತೆ ಎಂದು ಹೇಳಬೇಕು ಕಂಡವರು ಬಹಳ ಮಂದಿ ಮೊದಲು ಕಂಡವನು ನಿಜವಾದ ವೇದಪುರುಷ ಸೂರ್ಯ ಯಜುರ್ವೇದದ ಅಭಿಮಾನಿ ಅವನು ಹೀಗೆ ಹೇಳಬಹುದು ನಾನು ಈ ಮಹಾಪುರುಷನನ್ನು ಬಲ್ಲೆ ಗರುಡ ಸಾಮ ಸರ್ವಭವೇದಗಳ ಅಭಿಮಾನಿ ಅವನು ಹೇಳಬಹುದು ನಾನು ಈ ಮಹಾಪುರುಷನನ್ನು ಬಲ್ಲೆ ಚತುರ್ಮುಖ ಸರ್ವ ವಿದ್ಯೆಗಳ ಅಭಿಮಾನಿ ಅವನು ಖಂಡಿತವಾಗಿ ಹೀಗೆ ಹೇಳಬಹುದು ನಾನು ಈ ಮಹಾಪುರುಷನನ್ನು ಬಲ್ಲೆ ಅವನಿಗೂ ಉಪದೇಶಿಸಿದವನು ಭಗವಂತ ಅವನು ಹೇಳಬಹುದು ಈ ಮಹಾಪುರುಷನಾದ ನನ್ನನ್ನು ನಾನು ಮಾತ್ರ ಬಲ್ಲೆ ವಿಶೇಷತಃ ಈ ಸೂಕ್ತವನ್ನು ಕಂಡವನು ಅಂತರ್ಯಾಮಿಯಾದ ನಾರಾಯಣನಲ್ಲವೇ ಅವನು ಮೊದಲು ಹೇಳಿದ ನನ್ನನ್ನು ನಾನೇ ಬಲ್ಲವನು ಕೃಷ್ಣ ಭಾಗವತದಲ್ಲಿ ಇದೇ ಮಾತನ್ನು ಹೇಳಿಲ್ಲವೆ ಇತ್ಯಸ್ಯ ಹೃದಯ ಸಾಕ್ಷಾನ್ ಮದ್ ವೇದ ಕಶ್ಚನ ಭಗವದ್ಗೀತೆಯಲ್ಲಿ ಕೂಡ ವೇದ ವಿದೇವ ಚಾಹಂ ಎರಡನೇ ಚರಣಕ್ಕೆ ಮಂಗಲ ಭಾಷೆ ತುಂಬ ಸುಂದರವಾದ ವಿವರಣೆಯನ್ನು ನೀಡುತ್ತದೆ ತಮಸಃ ಇರುಳು ಕತ್ತಲೆಯ ಪಾರೆ ಕೊನೆಯಲ್ಲಿ ಮುಂಜಾವದಲ್ಲಿ ಆದಿತ್ಯ ವರ್ಣಂ ಉದಿಸುತ್ತಿರುವ ಸೂರ್ಯನಂತೆ ನಸು ಕೆಂಬಣ್ಣದ ಪರಮಪುರುಷನನ್ನು ನಾನು ಬಲ್ಲೆ ಇತ್ಯಾದಿ ಇದು ತುಂಬ ಸುಂದರವಾದ ವಿವರಣೆ ಎಲ್ಲ ಧ್ಯಾನಗಳಲ್ಲೂ ಉದಿಸುವ ಸೂರ್ಯನ ಹೊಂಬಣ್ಣವೇ ವಿಹಿತವಾಗಿದೆ ಹೀಗೆ ಮುಗಿಲಿನ ಸೂರ್ಯ ಕತ್ತಲು ಕಳೆದು ಮುಂಜಾವದಲ್ಲಿ ಕಾಣಿಸುತ್ತಾನೆ ಹಾಗೆ ಭಗವಂತನು ಅಜ್ಞಾನದ ಕತ್ತಲು ಕಳೆದು ಅಪರೋಕ್ಷದ ಸುಪ್ರಭಾತದಲ್ಲಿ ಹೊಂಬಣ್ಣದಿಂದ ಕಾಣಿಸಿಕೊಳ್ಳುತ್ತಾನೆ ಎನ್ನುವ ಈ ಅನುಸಂಧಾನ ತುಂಬ ರೋಚಕ ಮಂಗಲಾಚಾರ್ಯನ ಇನ್ನೊಂದು ವಿವರಣೆಯು ಅಪೂರ್ವವಾಗಿದೆ ತಮಸ್ ಎಂದರೆ ರಾಹು ಎನ್ನುವ ಅರ್ಥ ಶಾಸ್ತ್ರ ಪ್ರಸಿದ್ಧ ಅದರಂತೆ ತಮಸಃ ರಾಹುಗ್ರಹಣದ ಅಂತೆ ಬಿಡುಗಡೆಯಾದಾಗ ಕಾಣಿಸುವ ಶುಭ್ರ ಸೂರ್ಯನಂತೆ ಅವಿದ್ಯೆಯ ಪರದೆ ಸರಿದಾಗ ಭಗವಂತನ ದರ್ಶನವಾಗುತ್ತದೆ ಯಜುರ್ವೇದದ ಪುರುಷ ಸೂಕ್ತದ ಹದಿನೇಳನೇ ಮಂತ್ರ ಪುರಸ್ತಾದ್ ಯಮೂದಾಜಹಾರ ಶಕ್ರ ಪ್ರವಿದ್ವಾನ್ ಪ್ರದಿಷಶ್ಚತ್ರಹ ತಮೇಮ ವಿದ್ವಾನಮೃತ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ನಾಲ್ಮೊಗನು ಮೊದಲವನ ಹಿರಿಮೆ ಬಿತ್ತರಿಸಿದನು ನಾಲ್ಕು ದಿಸೆಗಳ ನರಿತ ಶಕ್ತಿಶಾಲಿ ಅವನಂತಿರಿತಲ್ಲೇ ಸಾವನ್ನು ಗೆಲ್ಲುವನು ಬೇರೆ ದಾರಿಯೇ ಇಲ್ಲ ಅತ್ತ ಪಯಣಕ್ಕೆ ಸೃಷ್ಟಿಯ ಮುನ್ನ ಈ ಎಲ್ಲ ಲೋಕನಾಮಗಳಿಂದಲೂ ಚತುರ್ಮುಖ ಬ್ರಹ್ಮನು ಶ್ರೀನಾರಾಯಣನನ್ನೇ ಹಾಡಿಕೊಂಡಾಡಿದನು ನೂರು ವರ್ಷಗಳ ಕಾಲ ತಪವನ್ನಾಚರಿಸಿ ಅನುಗ್ರಹದಿಂದ ದಿವ್ಯ ಜ್ಞಾನವನ್ನು ಪಡೆದು ನಾಲ್ಕು ಮುಖಗಳಿಂದ ನಾಲ್ಕು ದಿಕ್ಕುಗಳನ್ನು ದಿಕ್ಕುಗಳಲ್ಲಿ ತುಂಬಿರುವ ಸಮಸ್ತ ವಸ್ತುವನ್ನು ತಿಳಿಯ ತಿಳಿಯುವವನಾದನು ಭಗವಂತನ ಹಿರಿಮೆಯನ್ನು ಈ ರೀತಿ ತಿಳಿದ ಜ್ಞಾನಿ ಮಾತ್ರವೇ ತನ್ನ ಬದುಕಿನಲ್ಲೇ ಭಗವಂತನನ್ನು ಸಾಕ್ಷಾತ್ಕರಿಸಿ ಮುಕ್ತನಾಗಬಲ್ಲ ಭಗವಂತನನ್ನು ಪಡೆಯಲು ಈ ಜ್ಞಾನ ಮಾರ್ಗವಲ್ಲದೆ ಬೇರೆ ದಾರಿಯೇ ಇಲ್ಲ ಭಗವಂತನನ್ನು ಚೆನ್ನಾಗಿ ತಿಳಿದು ಉಪದೇಶಿಸಬಲ್ಲವನು ದೇವತೆಗಳಿಗೆ ಮೊದಲು ತಿಳಿ ಹೇಳಿದವನು ಭಗವಂತನ ಮೊದಲ ಮಗನಾದ ಚತುರ್ಮುಖನೇ ಎಂದು ಪ್ರಥಮ ಚರಣ ಹೇಳುತ್ತದೆ ಎರಡನೇ ಚರಣ ನಾಲ್ಕು ದಿಕ್ಕುಗಳಲ್ಲಿರುವ ವಸ್ತುಜಾತವನ್ನು ಬಲ್ಲ ಶಕ್ರನೇ ಭಗವಂತನನ್ನು ಚೆನ್ನಾಗಿ ತಿಳಿದವನು ಎನ್ನುತ್ತದೆ ಯಾರು ಈ ಶಕ್ರ ಜೀವರಲ್ಲಿ ಸರ್ವಶಕ್ತನಾದವನು ಶಕ್ರಃ ಶಕ್ನೋತಿ ಇತಿ ಶಕ್ರಹ ನೂರು ವರ್ಷಗಳ ಕಲ್ಪಕಾಲ ಭಗವಂತನನ್ನು ಉಪಾಸನೆ ಮಾಡಿದವನು ಶಕ್ರ ಶತ ಕ್ರ ಕ್ರತು ಈ ಎರಡು ಅರ್ಥದಲ್ಲೂ ಶಕ್ರ ಎಂದರೆ ಚತುರ್ಮುಖನೇ ನಾಲ್ಕು ದಿಕ್ಕುಗಳನ್ನು ನೋಡಬಲ್ಲವನು ಎನ್ನುವುದು ನಾಲ್ಕು ಮೋರೆಯವನಿಗೆ ತುಂಬ ಉಚಿತವಾದ ವಿಶೇಷಣ ಅವನೇ ಚೆನ್ನಾಗಿ ತಿಳಿದವನು ಪ್ರವಿದ್ವಾನ್ ಅವನೇ ಚೆನ್ನಾಗಿ ಹೇಳಿದವನು ಉದಾಜಹಾರ ಶಕ್ರ ಎಂದರೆ ಮುಖ್ಯ ವಾಯುವು ಹೌದು ಬಲದೇವತೆಯಾದ ವಾಯುವೆ ನಿಜವಾದ ಶಕ್ರ ಕೆಲವರು ಇಂದ್ರ ಎನ್ನುವ ಅರ್ಥವನ್ನು ಮಾಡುತ್ತಾರೆ ಅದು ಅಸಂಗತವೇನೂ ಅಲ್ಲ ಅದು ಶ್ರುತ್ಯರ್ಥದ ಒಂದು ಮುಖ ಯಜುರ್ವೇದ ಪುರುಷಸೂಕ್ತದ ಮಂತ್ರ ಹದಿನೆಂಟು ಯಜ್ಞೇನ ಯಜ್ಞಮಯಜಂತ ದೇವಾ ತಾನೇ ಧರ್ಮಿ ಪ್ರಥಮಾನ್ಯಾಸನ್ ದೇಹನಾಕಂ ಮಹಿಮಾನ ಸಚಂತೆ ಯತ್ರ ಪೂರ್ವೆ ಸಾಧ್ಯಾ ಸಂತ ದೇವಾ ಇಲ್ಲಿಗೆ ಪುರುಷಸೂಕ್ತದ ವಿವರಣೆ ಮುಕ್ತಾಯವಾಯಿತು ಇನ್ನು ಮುಂದೆ ನಾವು ಶ್ರೀಸೂಕ್ತದ ವಿವರಣೆಯನ್ನು ನೋಡುವ ಅಗ್ನಿ ಶಕ್ತಿಯ ಪ್ರತೀಕ ನಮ್ಮ ಕರೆಯನ್ನು ನಮ್ಮ ಹವಿಸ್ಸನ್ನು ದೇವತೆಗಳಿಗೆ ಮುಟ್ಟಿಸುವ ವಾಹನ ದೇವತೆಗಳ ಮತ್ತು ಮನುಷ್ಯರ ನಡುವೆ ಸಂಪರ್ಕವನ್ನು ಕಲ್ಪಿಸುವ ಮಾಧ್ಯಮ ಅದರಿಂದಲೇ ಅಗ್ನಿ ಪ್ರತೀಕದಲ್ಲಿ ಭಗವದ್ ಉಪಾಸನೆಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಎಂತಲೇ ಋಗ್ವೇದವು ಸೂಕ್ತದಿಂದಲೇ ಪ್ರಾರಂಭವಾಗುತ್ತದೆ ಅಂತಹ ಅಗ್ನಿಯಲ್ಲಿ ಸನ್ನಿಹಿತನಾದ ಪರಮಪುರುಷನ ಅನುಗ್ರಹದಿಂದ ಅವನ ನಿತ್ಯವಿಯೋಗಿನಿಯೂ ಸಂಪತ್ತಿನ ಅಧಿದೇವತೆಯೂ ಆದ ಲೋಕಮಾತೆ ಲಕ್ಷ್ಮಿ ನಮ್ಮ ಬಾಳನ್ನು ಐಹಿಕ ಅಮುಷ್ಠಿಕ ಸಂಪತ್ತಿನಿಂದ ಮುಖ್ಯವಾಗಿ ಜ್ಞಾನ ಸಂಪತ್ತಿನಿಂದ ಸಮೃದ್ಧಗೊಳಿಸಲಿ ಎಂದು ಇಲ್ಲಿ ಪ್ರಾರ್ಥಿಸಲಾಗಿದೆ ಅದಕ್ಕೆಂದೇ ಇದು ಶ್ರೀ ಸುಕ್ತ ಎಂದು ಪ್ರಸಿದ್ಧವಾಗಿದೆ ಮಂತ್ರದ ಋಷಿ ಇಂದ್ರ ಅನಂತರ ಅನೇಕ ಋಷಿಗಳು ಈ ಮಂತ್ರ ದರ್ಶನವನ್ನು ಪಡೆದರು ಲಕ್ಷ್ಮೀ ಪುತ್ರರಾದ ಕರ್ದಮ ಶ್ರೀಧ ಮತ್ತು ಚಿಕ್ಲಿತ ಎಂಬ ಮೂವರು ಇದರ ಋಷಿಗಳು ಎನ್ನುತ್ತದೆ ಒಂದು ಗ್ರಂಥ ಅಗ್ನಿಯಲ್ಲಿ ಸನ್ನಿಹಿತನಾದ ನಾರಾಯಣ ಮತ್ತು ಶ್ರೀದೇವಿ ಹೀಗೆ ಜಗತ್ತಿನ ಮಾತಾಪಿತೃಗಳಾದ ಲಕ್ಷ್ಮೀನಾರಾಯಣರು ಈ ಸೂಕ್ತದ ಪ್ರತಿಪಾದ್ಯ ದೇವತೆಗಳು ಮೊದಲ ಮೂರು ಮಂತ್ರಗಳ ಛಂದಸ್ಸು ಅನುಷ್ಠುಪ್ ನಾಲ್ಕನೆಯದು ಪ್ರಸ್ತಾರ ಪಂಕ್ತಿ ಐದು ಮತ್ತು ಆರನೆಯದು ತ್ರಿಷ್ಟುಪ್ ಪುನಃ ಏಳರಿಂದ ಹದಿನಾಲ್ಕರ ತನಕದ ಎಂಟು ಮಂತ್ರಗಳು ಅನುಷ್ಠುಪ್ ಕೊನೆಯದು ಉಪರಿಷ್ಟಾದ ಬೃಹತಿ ಈಗ ಇಷ್ಟು ಸಾಕು ಇದು ಭಾಗ ಐದು ಮುಂದಿನದು ಭಾಗ ಆರರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾಯನ್ಮಃ ಶ್ರೀ ಗುರುಬ್ಯುನ್ಮಃ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀತ ಡಾಕ್ಟರ್ ಬನಂಜಿ ಗೋವಿಂದಾಚಾರ್ಯರ ಮಹಾನ್ ದಿವಿಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರ ಪುರುಷ ಸೂಕ್ತ ಮತ್ತು ಶ್ರೀ ಸೂಕ್ತದ ಚಿಂತನೆಯನ್ನು ಪಠಣ ಮಾಡುತ್ತಿದ್ದೆವು ಇದು ಭಾಗ ಆರು ಮೊದಲನೆಯ ವರ್ಗ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ್ರಜಾಂ ಚಂದ್ರಾಂ ಹಿರಣ್ಯೀಂ ಲಕ್ಷ್ಮೀಂ ಜಾತಭೇದೋಮ ಆವಹ ಬಣ್ಣ ಪುತ್ಥಳಿ ಚಿನ್ನ ಹರಿಯವಳ ಮನದನ್ನ ಬಂಗಾರ ಬೆಳ್ಳಿ ಹಾರ ಕೊರಳಲ್ಲಿ ಚಂದ್ರನು ಚಂದ ಸೊಗದಂದ ಲಕುಮಿ ಜಾತವೇದನೆ ತಾರ ನನಗವಳ ಹರಕೆ ಓ ವೇದ ಪ್ರತಿಪಾದ್ಯನಾದ ಅಗ್ನಿನಾರಾಯಣನೆ ನಿನ್ನ ಅರ್ಧಾಂಗಿಯಾದ ತಾಯಿ ಲಕ್ಷ್ಮೀದೇವಿಯ ಕರುಣಾಪೂರ್ಣವಾದ ಅನುಗ್ರಹ ದೃಷ್ಟಿ ನನ್ನೆಡೆಗೆ ಹರಿಯುವಂತೆ ಮಾಡು ಆ ತಾಯ ಹಿರಿಮೆಯನ್ನು ನಾನು ಬಲ್ಲೆ ಅವಳು ಬಂಗಾರದ ಮೈಬಣ್ಣದ ಸುಂದರಿ ಜಿಂಕೆ ಕಣ್ಣಿನ ಚೆಲುವೆ ಅವಳನ್ನು ನೆನೆದವರ ಬಳಿ ಬಡತನವನ್ನು ಸುಳಿಯುವುದಿಲ್ಲ ಅವಳ ಮೈತುಂಬ ಬೆಳ್ಳಿಯ ಬಂಗಾರದ ಆಭರಣಗಳು ಕೊರಳಲ್ಲಿ ಬಿಳಿಯ ಮತ್ತು ಮಿಸುನಿ ಬಣ್ಣದ ತಾವರೆ ಮಾಲೆ ಅವಳ ಕಾಂತಿ ಬೆಳದಿಂಗಳಿನಂತೆ ಮನಸ್ಸಿಗೆ ನೆಮ್ಮದಿಯನ್ನೊಯ್ಯುತ್ತದೆ ಅವಳ ಮೋರೆ ಚಂದ್ರನಂತೆ ಚೆಲುವಾಗಿದೆ ಅವಳು ಸುಖ ಮತ್ತು ಸಂಪತ್ತಿನ ಸೆಲೆ ಸೌಂದರ್ಯ ಸಾಮುದ್ರಿಕದ ಪರಾಕಾಷ್ಟೆ ಮಂತ್ರ ಎರಡು ತಾಂ ಮ ಆವಹ ಜಾತವೇದು ಲಕ್ಷ್ಮೀ ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಜಾತವೇದನೆ ತಾರ ನನಗವಳ ಹರಕೆಯನು ಕರಗೆ ಕಣ್ಮರೆಯಾಗದಂಥ ಸಿರಿಯ ಅವಳೊಲಿಯೇ ಪಡೆದೇನು ನಾನು ಬಂಗಾರವನು ಪಡೆದೇನು ಹಸು ಕುದುರೆ ಆಳುಗಳನು ಓ ಅಗ್ನಿ ನಾರಾಯಣನೇ ಅಂಥ ಲೋಕಸುಂದರಿಯಾದ ತಾಯಿ ಲಕ್ಷ್ಮೀದೇವಿ ನಿನ್ನ ನಿತ್ಯ ಸಂಗಾತಿ ವಿಯೋಗಿನಿ ಅವಳ ಕೃಪಾದೃಷ್ಟಿಯನ್ನು ನನ್ನ ಮೇಲೆಯೂ ಹರಿಯಿಸು ಅವಳ ಕಣ್ಣು ಬಿದ್ದಲ್ಲಿ ಹೊನ್ನು ಹರಿಯುತ್ತದೆ ಮನೆ ತುಂಬ ಹಸುಗಳ ಸಮೃದ್ಧಿ ಹಾಲು ತುಪ್ಪದ ನಿತ್ಯೋತ್ಸವ ಅಂಥವರು ಮನೆಯಂಗಳದಲ್ಲಿ ಆನೆ ಕುದುರೆಗಳನ್ನು ಕಟ್ಟುತ್ತಾರೆ ಮಕ್ಕಳು ಬಂಧು ಬಾಂಧವರು ಸ್ನೇಹಿತರು ಭೃತ್ಯವರ್ಗ ಇದೆಲ್ಲ ಲಕ್ಷ್ಮಿಯ ಕರುಣೆಗೆ ಪಾತ್ರರಾದವರು ಪಡೆದು ಬಂದ ಭಾಗ್ಯ ಅನಾದಿ ದಂಪತಿಗಳಾದ ನಿಮ್ಮ ಕರುಣೆಯಿಂದ ನನಗೂ ಇಂಥ ಭಾಗ್ಯ ಬರಲಿ ಮಂತ್ರ ಮೂರು ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾದ ಪ್ರಮೋದಿನೀಂ ಶಿಯಂ ದೇವಿ ಮುಪಹ್ವಯೆ ಶೀರ್ಮಾ ದೇವಿ ಜುಷಾತಾ ಕುದುರೆ ಮುಂಚೂಣಿಯಲ್ಲಿ ತೇರೆಂಟು ನಡುವೆ ಮದ್ದಾನೆಗಳ ಗೀಳಿಂದ ಗೆಲುವುಗೊಂಡವಳು ಸಿರಿದೇವಿಯನ್ನು ಕರವೆ ಸಿರಿದೇವಿ ವಾತ್ಸಲ್ಯ ದೆರಕದಲ್ಲಿ ಪೊರೆಯುತ್ತಿರಲಿ ಮುಂದಿನಿಂದ ಕುದುರೆಗಳ ಪಡೆ ನಡುವೆ ರಥಸೇನೆ ಹಿಂದುಗಡೆ ಎದೆಗೆ ಮುದ ನೀಡುತ್ತಾ ಗೀಳಿಡುವ ಆನೆಗಳ ಹೆಂಡು ಇಂಥ ಸೇನಾ ಪರಿವಾರದೊಡನೆ ಅಸುರ ಸಂಹಾರಕ್ಕೆಂದು ವಿಜಯ ಯಾತ್ರೆಗೆ ಹೊರಟ ತಾಯಿ ದುರ್ಗೆಯನ್ನು ನಾನು ಸ್ತುತಿ ವಚನಗಳಿಂದ ಆಹ್ವಾನಿಸುತ್ತೇನೆ ದುರ್ಗಾರೂಪಿಯಾದ ತಾಯಿ ಲಕ್ಷ್ಮೀದೇವಿ ಈ ಬಡವನ ಮೇಲೆ ಪ್ರೀತಿ ತೋರಿ ಅನುಗ್ರಹಿಸಲಿ ಮಂತ್ರ ನಾಲ್ಕು ಕಾಂಸ್ಯಸ್ಮಿತಾಂ ಹಿರಣ್ಯ ಪ್ರಾಕಾರ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇಸಿತಾಂ ಪದ್ಮವರ್ಣಾಂ ತಾಮಿಹೋಪ ಪಯೇ ಶ್ರಿಯಂ ಕಂಚು ನಗೆಯವಳು ಬಂಗಾರದ ಸುತ್ತು ಪಾಗಾರದವಳು ಕರುಣೆಯಿಂದೆಸುವವಳು ತಣಿದವಳು ತಣಿಸುವವಳು ತಾವರೆಯ ನೆಲೆದಾಣ ತಾವರೆಯದೇ ಬಣ್ಣ ಆ ಸಿರಿಯ ಕರುಣೆಯನು ಕರವೆನಿತ್ತ ಆ ತಾಯಿಯ ಮಹಿಮೆ ಮನಸ್ಸು ಮಾತುಗಳಿಗೆ ಎಟಕುವಂಥದ್ದಲ್ಲ ಅವಳ ಮಂದಹಾಸ ತುಂಬಿದ ಮೋರೆ ಭಕ್ತರಿಗೊಂದು ರಕ್ಷೆ ಬಂಗಾರದ ಗೋಡೆ ಹಿಂದೆ ಆಕೆಯ ರೂಪ ಮುಚ್ಚಿದೆ ಬಂಗಾರದ ಬಯಕೆಯ ಗೋಡೆಯನ್ನು ಮುರಿದವರು ಮಾತ್ರವೇ ಆಕೆಯ ನಿಜವಾದ ತತ್ವವನ್ನು ಅರಿಯಬಲ್ಲರು ಭಕ್ತರ ಕರೆಗೆ ಆಕೆ ಕರಗುತ್ತಾಳೆ ಅಂಥ ದಯಾಮೂರ್ತಿ ಅವಳು ಕಂಡವರ ಕಣ್ಣು ಕುಕ್ಕುವಂಥ ಉಜ್ವಲವಾದ ಕಾಂತಿ ಅವಳದು ಆಕೆಗೆ ಏತ್ರ ಬಯಕೆಯೂ ಇಲ್ಲ ಭಗವಂತನಂತೆಯೇ ನಿತ್ಯ ತೃಪ್ತಳು ಆದರೂ ಭಕ್ತರು ಸಲ್ಲಿಸುವ ಹೂವಿನ ಹೆಸಳಿನ ಪೂಜೆಯಿಂದ ತೃಪ್ತಳಾಗುತ್ತಾಳೆ ಭಕ್ತರು ಬಯಸಿದ್ದನ್ನೆಲ್ಲ ಕರುಣಿಸಿ ಅವರನ್ನು ತೃಪ್ತಿಪಡಿಸುತ್ತಾಳೆ ತಾವರೆಯಲ್ಲಿ ಕುಳಿತಿದ್ದಾಳೆ ತಾನು ತಾವರೆಯಂತೆ ಚೆಲು ಬಣ್ಣದ ಚೆಲುವೆ ಅಂಥ ಲಕ್ಷ್ಮೀದೇವಿಯನ್ನು ಇತ್ತಬಂದು ನನ್ನನ್ನು ಹರಸುವಂತೆ ಪ್ರಾರ್ಥಿಸುತ್ತೇನೆ ಮಂತ್ರ ಐದು ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮದಾರಾಂ ತಾಂ ಪದ್ಮಿನೀಮೀಂ ಶರಣಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ವತಾಂ ತ್ವಾಮೃಣೆ ಚಂದಿರನ ತಂಪು ಹಿರಿಹೊಳಪು ಜಸದಿಂದ ಮರೆಯುವವಳು ಸುರರು ಮಣಿದವಳು ಜಗತಿ ಕೊಡುಗೈಯವಳು ಸಿರಿದೇವಿಯು ದೇವಿಯು ಶರಣೆನಿವ ಹರಿಯ ಜತೆಗಾತಿ ತಾವರೆಯ ತೊಟ್ಟವಳನು ತೊಡೆದು ಹೋಗಲಿ ನನ್ನ ಬಡತನ ನಿನ್ನನೆ ಪೊಡಮಡುವೆ ಕಣ್ಕೋರೈಸುವ ಕಾಂತಿ ಅವಳದು ಆದರೂ ಭಕ್ತರ ಬಗೆ ತಣಿಸುವ ಚೆಲುವಿನ ಶಾಂತಮೂರ್ತಿ ಅವಳು ಎಲ್ಲ ಲೋಕಗಳಲ್ಲೂ ಅವಳ ಗುಣಗಳ ಗರ್ಮಿಯ ಪ್ರಭೆ ಹರಡಿದೆ ಬ್ರಹ್ಮಾದಿ ದೇವತೆಗಳು ಅವಳ ಪಾದಸೇವೆಗೆ ನಿಂತ ಕಿಂಕರರು ಎಲ್ಲೆಡೆಯೂ ತುಂಬಿರುವ ಸರ್ವವ್ಯಾಪ್ತಳಾದ ಆ ತಾಯಿ ಕೊಡಮಾಡಿದಳೆಂದರೆ ಕೊಳ್ಳುವುದಕ್ಕೆ ನಮ್ಮ ಕೈ ಸಾಲದು ಇಂಥ ಶ್ರೀ ಹರಿಯ ಗೃಹಿಣಿಯನ್ನು ಕೈಯಲ್ಲಿ ತಾವರೆ ಹಿಡಿದು ನಿಂತವಳನ್ನು ರತಿ ನಾಚುವ ಸುಂದರಿಯನ್ನು ನಾನು ಶರಣಾಗುತ್ತೇನೆ ಓ ತಾಯಿ ಲಕ್ಷ್ಮೀದೇವಿ ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ ನನ್ನನ್ನು ನಿನ್ನ ಭಕ್ತರ ಗುಂಪಿನಲ್ಲಿ ಸೇರಿಸಿಕೋ ಅಜ್ಞಾನ ದುಃಖ ದಾರಿದ್ರ್ಯ ಮುಂತಾದ ಜೀವನದ ಎಲ್ಲ ಕೆಟ್ಟತನವೂ ನನ್ನನ್ನು ಬಿಟ್ಟು ತೊಲಗಲಿ ಎರಡನೆಯ ವರ್ಗ ಮಂತ್ರ ಆರು ಆಧಿತ್ಯವರ್ಣೆ ತಪಸೋಧಿ ಯಾತೌ ವನಸ್ಪತಿ ಸ್ವ ಋಕ್ಷೋತ ಬಿಲ್ವಹ ತಸ ತಪಸನು ಮಾತಾ ಯಾಶ್ಚ ಬಾಹ್ಯಾ ಅಲಕ್ಷ್ಮೀ ಮೂಡಿಬಹ ಸೂರ್ಯನು ಹೊಳೆವಳೆ ತಪಸ್ಸಿನಿಂದ ಹುಟ್ಟಿತಲ ನಿನಗೆ ಮೆಚ್ಚಾದ ಹೂ ಬಿಡದ ಬಿಲ್ವದ ಮರ ನಿನ್ನ ತಪದ ಬಲದಿಂದ ನೀಗಿಸಲೇ ಅದರ ಹಣ್ಣುಗಳು ನನ್ನೊಳಗೆ ಹೊರಗೆ ಗಿಡಿದಿರುವ ಮುಸುಕು ಬಡತನಗಳನ್ನು ಮುಂಜಾವದ ಸೂರ್ಯನಂತೆ ಸಿಂಧೂರ ವರ್ಣದ ಸುಂದರಿಯೇ ನೀನು ಭಗವಂತನನ್ನು ಒಲಿಸುವ ಲೀಲೆಗಾಗಿ ತಪಸ್ಸು ಮಾಡಬಯಸಿದೆ ಆಗ ನಿನ್ನ ತಪಸ್ಸಿಗೆಂದೇ ನಿನ್ನ ಬಯಕೆಯಂತೆ ಬಿಲ್ವ ಕಾನಂದದ ಸೃಷ್ಟಿಯಾಯಿತು ಹೀಗೆ ಬಿಲ್ವ ನಿನ್ನ ಕೈಯಿಂದ ಹುಟ್ಟಿದ ವನಸ್ಪತಿಯೆಂದೇ ಆ ವೃಕ್ಷ ಪಾವನವಾಯಿತು ನಿನ್ನ ತಪದ ಮಹಿಮೆಯಿಂದಲೇ ಬಿಲ್ವದ ಫಲವು ಪಾಪ ಪರಿಹಾರಕವಾಯಿತು ಅಂತಹ ಬಿಲ್ವ ಫಲಗಳು ನನ್ನ ಅಜ್ಞಾನ ಕಾಮ ಮುಂತಾದ ಅಂತರಂಗದ ದೋಷಗಳನ್ನು ದಾರಿದ್ರ್ಯ ದೈನ್ಯ ಮುಂತಾದ ಬಾಹ್ಯ ಜೀವನದ ದೋಷಗಳನ್ನು ದೂರೀಕರಿಸಿ ನನ್ನನ್ನು ಪಾವನಗೊಳಿಸಲಿ ವನಸ್ಪತಿ ಹೂ ಬಿಡದೆ ಹಣ್ಣು ಬಿಡುವ ಮರ ಬಿಲ್ವ ಮರ ಲಕ್ಷ್ಮಿಯಿಂದ ಉತ್ಪನ್ನವಾಯಿತು ಎಂಬುದು ವಾಮನ ಪುರಾಣದಲ್ಲಿ ಬಂದಿದೆ ಲಕ್ಷ್ಮಿಯ ತಪಸ್ಸಿಗಾಗಿ ಬಿಲ್ವದ ಸೃಷ್ಟಿಯಾಯಿತು ಎಂದು ಅರ್ಥ ಮಾಡುತ್ತಾರೆ ಇದು ಲಕ್ಷ್ಮಿಯ ಬಾಲಾ ತ್ರಿಪುರ ಸುಂದರಿ ರೂಪ ಎಂದು ಹೇಳುತ್ತಾರೆ ಸ್ಕಾಂದ ಪುರಾಣದಲ್ಲಿ ಈ ಬಿಲ್ವದ ಬಗ್ಗೆ ಒಂದು ರೋಚಕವಾದ ಕಥೆಯುಂಟು ಲಕ್ಷ್ಮೀನಾರಾಯಣರು ಶಿವನನ್ನು ಕುರಿತು ತಪಸ್ಸು ಮಾಡಿದರಂತೆ ಇದು ಒಂದು ಭಗವಂತನ ಲೋಕಮೋಹಕ ಲೀಲೆ ಆಗ ಲಕ್ಷ್ಮಿಯ ಬಲಗೈಯಿಂದ ಬಿಲ್ವದ ಮರ ಹುಟ್ಟಿತಂತೆ ಅದಕ್ಕೆಂದು ಅದು ಶ್ರೀವೃಕ್ಷ ಎಂದು ಹೆಸರು ಪಡೆಯಿತು ತ್ರಿಗುಣಗಳನ್ನು ಸಂಕೇತಿಸುವ ಅದರ ಎಲೆಯ ಮೂರು ಹೆಸರುಗಳು ತ್ರಿಮೂರ್ತಿಗಳಿಗೂ ಪ್ರಿಯ ಮೂರು ವೇದಗಳ ಪ್ರತೀಕ ಮಂತ್ರ ಏಳು ಉಪೈತು ಮಾಂ ದೇವ ಸಕಃ ಕೀರ್ತಿಶ್ಚ ಮಣಿನ್ನ ಸಹ ಪ್ರಾದುರ್ಭೂತಾಷ್ಟ್ರೇಸ್ಕೀರ್ತಿಮೃದ್ಯುಂ ದೇ ದೇವದೇವನ ಗಳೆಯ ನನ್ನ ಬಳಿ ಬಂದಿರಲಿ ಬರಲಿ ಚಿಂತಾಮಣಿಯ ಜತೆಗೆ ಕೀರ್ತಿ ಹುಟ್ಟಿ ಬಂದಿರುವೆನಿ ಪುಣ್ಯ ಜನಪದದಲ್ಲಿ ನೇಳಿಗೆಯನ್ನು ಕರುಣಿಸಲಿ ನನಗೆ ಭಗವಂತನ ಪರಮ ಪ್ರೀತಿಪಾತ್ರನಾದ ಮುಖ್ಯಪ್ರಾಣನು ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನ ಬಳಿ ಬರಲಿ ಆಗ ನಾನು ಭಗವಂತನಿಗೂ ಪ್ರಿಯವಾದ ಅಧಿಷ್ಠಾನ ಆಗುವುದು ಸಾಧ್ಯವಾಗುತ್ತದೆ ಪ್ರಾಣತತ್ವದ ಅನುಗ್ರಹದಿಂದ ಭಗವಂತನ ಗುಣಗಾನ ಮಾಡುವ ವೇದರಾಶಿ ನನಗೆ ಒಲಿಯಲಿ ಒಲಿದು ತನ್ನ ಹೃದಯವನ್ನು ತೆರೆದು ತೋರಲಿ ಮುತ್ತಿನಂತೆ ಅನರ್ಘಗಳಾದ ವೇದದ ರಹಸ್ಯಾರ್ಥಗಳು ನನಗೆ ಸ್ಫುರಿಸಲಿ ನಾನು ಈ ಕರ್ಮಭೂಮಿಯಲ್ಲಿ ಹುಟ್ಟಿ ಬಂದಿದ್ದೇನೆ ಕರ್ಮ ನಾನು ಕಟ್ಟಿಕೊಂಡು ಬಂದ ಬುತ್ತಿ ಆದರೆ ಭಗವಂತನ ಗುಣಗಳ ಹಿರಿಮೆಯ ಅರಿವು ನನ್ನನ್ನು ಕರ್ಮಬಂಧದಿಂದ ಬಿಡುಗಡೆಗೊಳಿಸಲಿ ಮುಕ್ತರಿಗೆ ಮಾತ್ರ ಲಭ್ಯವಾದ ಸ್ವರೂಪ ಸುಖದ ಸಮೃದ್ಧಿಯನ್ನು ಕರುಣಿಸಲಿ ಐಹಿಕವಾಗಿ ರುದ್ರದೇವನ ಗೆಳೆಯನಾದ ಕುಬೇರ ಸಂಪತ್ತುಗಳ ಒಡೆಯನಲ್ಲವೇ ಅವನು ಪ್ರಸನ್ನನಾಗಿ ನನ್ನತ್ತ ಬರಲಿ ಬಯಸಿದ್ದೆಲ್ಲ ನೀಡುವ ಚಿಂತಾಮಣಿಯ ಜತೆಗೆ ಕೀರ್ತಿ ನನ್ನಡೆಗೆ ಬರಲಿ ನಾನು ಈ ಭೂಲೋಕದಲ್ಲಿ ಹುಟ್ಟಿ ಬಂದಿದ್ದೇನೆ ಕುಬೇರನ ಕರುಣೆಯಿಂದ ಯಶಸ್ಸು ಸಂಪತ್ತು ಎಲ್ಲವೂ ನನ್ನದಾಗಲಿ ಮಂತ್ರ ಎಂಟು ಕ್ಷುತ್ಪಿಪಾಸ ಮಲಾಂ ಜ್ಯೇಷ್ಠಾಂ ಮಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮ ಸಮೃದ್ಧಿಂಚ ಸರ್ವಾಂ ನಿರುಣದ ಮೇ ಗೃಹಾತ್ ಹಸಿವು ಬಾಯಾರಿಕೆಯ ಕೊಳೆಮಯ್ಯ ಹಿರಿಯಕ್ಕ ಬಡತನದ ಹೊಲೆಯನ್ನು ತೊಲಗಿಸುವೆ ನಾನು ಕೆಳಗೆಳೆದು ಬೀಳಿಸುವ ಹೊರೆಯನ್ನು ಕೊರೆಯನ್ನು ಎಲ್ಲವನ್ನೂ ತಳ್ಳಿಬಿಡು ನನ್ನ ಮನೆಯಿಂದ ಹಸಿವು ಬಾಯಾರಿಕೆ ದಾರಿದ್ರ್ಯ ದೈನ್ಯ ಇಂಥ ಜೀವನದ ಎಲ್ಲ ಅಮಂಗಲಗಳ ಸಾಕಾರ ಮೂರ್ತಿ ಅಲಕ್ಷ್ಮಿ ಮತನ ಕಾಲದಲ್ಲಿ ಲಕ್ಷ್ಮಿಯಿಂದಲೂ ಮೊದಲು ಹುಟ್ಟಿ ತಾಯಿ ಲಕ್ಷ್ಮೀದೇವಿಗೆ ಹಿರಿಯಕ್ಕನಾದ ಈ ಅಲಕ್ಷ್ಮಿಯನ್ನು ನಾನು ನನ್ನ ಜೀವನದಿಂದ ಒದ್ದೋಡಿಸಿ ಬಿಡುತ್ತೇನೆ ಓ ಲಕ್ಷ್ಮೀದೇವಿ ಬಡತನ ಮುಖ್ಯವಾಗಿ ಜ್ಞಾನದಾರಿದ್ರ್ಯ ಇಂಥ ಆಶ್ರೇಯಸ್ಕರವಾದ ಸಂಗತಿ ನನ್ನ ಬಾಳಿನ ಬಳಿಗೆ ಸುಳಿಯದಿರಲಿ ಯಾವ ಕೊರತೆಯೂ ನನ್ನ ಮನೆಯ ಮೆಟ್ಟಲನ್ನು ಹತ್ತದಿರಲಿ ನಿನ್ನ ಕರುಣೆಯಿಂದ ನನ್ನ ಬಾಳು ಪೂರ್ಣತೆಯನ್ನು ಧನ್ಯತೆಯನ್ನು ಕಾಣಲಿ ಇದು ಸೌಭಾಗ್ಯ ಲಕ್ಷ್ಮಿಯ ಮಂತ್ರ ಎಂದು ಹೇಳುತ್ತಾರೆ ಮಂತ್ರ ಒಂಬತ್ತು ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪ ಫಯೇಷ್ಯಂ ಮಣ್ಣ ಕಂಪಿನ ಗುರುತು ಯಾರ ಅಂಕೆಗೂ ಹೊರತು ನಿತ್ಯ ಸದ್ಗುಣ ಭರಿತೆ ಸೃಷ್ಟಿಚರಿತೆ ಎಲ್ಲ ಬಗೆ ಜೀವಜಾತಕ್ಕೂ ಇವಳೊಡೆತಿ ಅಂತಃ ಸಿರಿಕರುಣೆಯನು ನಿತ್ತ ಶ್ರೀ ಭೂ ದುರ್ಗಾ ಎಂಬ ಮೂರು ರೂಪಗಳನ್ನು ಹೊತ್ತ ತಾಯಿ ಲಕ್ಷ್ಮೀದೇವಿ ಭೂರೂಪದಿಂದ ರೂಪದಿಂದ ಗಂಧವತಿಯಾದ ಈ ಭೂಮಿಯಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಚಲೆಯಾಗಿ ನಿಂತ ಇವಳನ್ನು ಯಾರ ಆಕ್ರಮಣವೂ ವಿಚಲಿತಗೊಳಿಸಲಾಗದು ತಾಯಿ ಭೂದೇವಿ ಎಲ್ಲ ಸದ್ಗುಣಗಳಿಂದ ಪೂರ್ಣಳಾಗಿದ್ದಾಳೆ ಅವಳ ಅನುಗ್ರಹದಿಂದಲೇ ಈ ನೆಲವು ಧನಧಾನ್ಯ ಸಮೃದ್ಧವಾಗಿದೆ ಸಸ್ಯ ಸಮೃದ್ಧವಾಗಿದೆ ಅವಳು ಎಲ್ಲ ಜಗತ್ತಿಗೆ ಕಾರಣಲಾದ ಮೂಲ ಪ್ರಕೃತಿ ಈ ನೆಲದಲ್ಲಿ ಚಿಗುರೊಡೆಯಬಲ್ಲ ವನಸ್ಪತಿಯು ಅವಳ ಸನ್ನಿಧಿಯ ಮಹಿಮೆ ಸಕಲ ಚರಾಚರ ಜಗತ್ತಿಗೆ ಅವಳು ಓಡತಿ ತಾಯಿ ಅಂತ ದೇವಿ ದೇವಿಯನ್ನು ನನ್ನತ್ತ ಕರುಣೆದೂರುವಂತೆ ಪ್ರಾರ್ಥಿಸುತ್ತೇನೆ ವರ್ಗ ಎರಡು ಮಂತ್ರ ಹತ್ತು ಮನಸಃ ಕಾಮ ಮಾಕೂತಿಂ ವಾಚ ಸತ್ಯಮ ಶೀಮಹಿ ಪಶುಮಾಂ ರೂಪಮನ್ನಸ್ಯ ಮೈ ಶ್ರೀ ಶಯತಾಂ ಯಶಃ ಮನದ ಬಯಕೆಯ ಕರೆಯ ಮತ್ತೆ ಆತ್ಮದ ಮೊರೆಯ ಪಡೆದೇವು ಮಾತಿನಲ್ಲಿ ನಿಜದ ಕೆಚ್ಚು ಹುಲುಸಾದ ಹಸು ಹಯನು ಹಲಬಗೆಯ ತಿನಿಸುಣಿಸು ಸಿರಿದೇವಿ ಕರುಣಿಸಲಿ ಜಸದ ಜೊತೆಗೆ ಮೈಮನಗಳ ಬಯಕೆ ಆತ್ಮದ ಆಸೆ ಆಡಿದ್ದೆಲ್ಲ ದಿಟ್ಟವಾಗುವ ಮಾತಿನ ಮೋಡಿ ವೇದಗಳ ಮುಖ್ಯ ಪ್ರತಿಪಾದ್ಯನಾದ ಸರ್ವಾಶ್ರಯನಾದ ಭಗವಂತನ ದಿವ್ಯ ಸ್ವರೂಪದ ಅರಿವು ಐಹಿಕವಾಗಿ ಪಶು ಸಮೃದ್ಧಿ ಮತ್ತು ಅನ್ನ ಸಮೃದ್ಧಿ ಇವೆಲ್ಲ ಯಾರ ಕರುಣೆಯಿಂದ ಮಾತ್ರವೇ ನಮಗೆ ಲಭ್ಯವು ಅಂತ ತಾಯಿ ಲಕ್ಷ್ಮೀದೇವಿ ನನ್ನಲ್ಲಿ ನೆಲೆಸಿ ನನ್ನ ಬಾಳಿನಲ್ಲಿ ಕೀರ್ತಿಯನ್ನು ತುಂಬಲಿ ಇದು ಭೋಗಸಿದ್ಧಿ ವಾಕ್ಸಿದ್ಧಿ ಕೊಡುವ ಮಂತ್ರ ಭೋಗಲಕ್ಷ್ಮಿಯ ಮಂತ್ರ ಎಂದು ಹೇಳುತ್ತಾರೆ ಮೂರನೆಯ ವರ್ಗ ಮಂತ್ರ ಹನ್ನೊಂದು ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ದಮ ಶ್ರಿಯಂ ವಾಸೆಯ ಮೇಕುಲೆ ಮಾತರಂ ಪದ್ಮ ಮಾಲಿನಿ ಅವಳು ಹತ್ತಿರುವಂಥ ಕಂದನಲ ಕರ್ದಮನು ಬಾರ ಬಾ ನನ್ನ ಬಳಿ ನೆಲೆಸು ಇರಗೊಳಿಸು ಸಿರಿಯನ್ನು ನನ್ನ ಸಂತತಿಯಲ್ಲಿ ತಾವರೆಯ ಮಾಲೆಯನ್ನು ತೊಟ್ಟ ತಾಯನ್ನು ತಾಯಿ ಲಕ್ಷ್ಮೀದೇವಿ ಕರ್ದಮ ಮುನಿಯನ್ನು ಮಗನಾಗಿ ಪಡೆದಿದ್ದಾಳೆ ಜಗನ್ಮಾತೆಯ ಮಗನಾದ ಓ ಕರ್ದಮನೆ ನೀನು ನನ್ನ ಮೇಲೆ ಕರುಣೆ ದೋರಿ ನನ್ನಲ್ಲಿ ಸನ್ನಿಹಿತನಾಗು ಜತೆಗೆಯೇ ನಿನ್ನ ತಾಯಿಯನ್ನು ಕಮಲದ ಮಾಲೆ ಕೊರಳಲ್ಲಿ ಹೊತ್ತ ಲಕ್ಷ್ಮೀದೇವಿಯನ್ನು ನನ್ನ ಸಂತತಿಯಲ್ಲಿ ಶಾಶ್ವತವಾಗಿ ನೆಲೆಗೊಳಿಸು ನಮ್ಮ ಪರಂಪರೆಯ ಮೇಲೆ ಆಕೆಯ ಅನುಗ್ರಹ ಸ್ಥಿರವಾಗಿರಲಿ ಇದನ್ನು ಸಂತಾನಲಕ್ಷ್ಮಿ ಮಂತ್ರ ಸಂತಾನ ಸೌಭಾಗ್ಯಪ್ರದ ಮಂತ್ರ ಎಂದು ಹೇಳುತ್ತಾರೆ ಮಂತ್ರ ಹನ್ನೆರಡು ಆಪಹ ಸೃಜಂತು ಸ್ಥಿಗ್ಧಾನಿ ಚಿಕ್ಲಿತ ವಸಮೇಗ ಗೃಹೆ ನಿಚದೇವಿ ಮಾತ್ರಂ ಶ್ರಿಯಂ ವಾಸೆಯ ಮೇಕುಲೆ ನೀರಿ ದೇವತೆಯು ರಸವಂತಿಕೆಯ ತರಲಿ ನೆಲೆಸೆನ್ನ ಮನೆಯಲ್ಲಿ ಚಿಕ್ಲಿತನೇ ಮತ್ತೆ ನಿನ್ನಬ್ಬೆಯನ್ನು ಸಿರಿದೇವಿಯನ್ನು ಕೂಡ ನೆಲೆಗೊಳಿಸು ನಮ್ಮ ಮನೆ ಮನೆಗಳಲ್ಲಿ ಸೃಷ್ಟಿಯ ಪೂರ್ವದಲ್ಲಿ ಕಡಲ ನೀರಾಗಿ ಭಗವಂತನ ಲೀಲೆಗೆ ಅನುವು ಮಾಡಿಕೊಡುತ್ತಿರುವ ಜಲಸ್ವರೂಪಳಾದ ಲಕ್ಷ್ಮೀದೇವಿಯು ದೇವಿಯು ನನ್ನ ಬಾಳಿನಲ್ಲಿ ರಸವಂತಿಕೆಯನ್ನು ತುಂಬಲಿ ಅದು ಎಂದು ಶುಷ್ಕ ನೀರಸವಾಗದಿರಲಿ ಭಗವಂತನ ಅನುಸಂಧಾನದಿಂದ ಅದು ಸದಾ ಸ್ನೇಹಪೂರ್ಣವಾಗಿರಲಿ ಓ ಲಕ್ಷ್ಮೀಪುತ್ರನಾದ ಕಾಮದೇವನೇ ನೀನು ನನ್ನ ಮನೆಯಲ್ಲಿ ಸನ್ನಿಹಿತನಾಗಿರು ನಿನ್ನ ತಾಯಿ ಎಲ್ಲವನ್ನೂ ಸೃಷ್ಟಿಸುವ ಜಗನ್ಮಾತೆ ಲಕ್ಷ್ಮೀ ದೇವಿಯನ್ನು ನನ್ನ ವಂಶದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸು ಅಲಕ್ಷ್ಮಿಯು ನಮ್ಮ ಸಂತತಿಯನ್ನು ಕಾಡದಿರಲಿ ಆಪಹ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಪ್ರಕೃತಿಯೇ ನೀರಿನ ರೂಪದಲ್ಲಿರುತ್ತದೆ ನೀರಿನಿಂದಲೇ ವಿಶ್ವದ ಸೃಷ್ಟಿ ಆದ್ದರಿಂದ ಲಕ್ಷ್ಮಿಯೇ ಆಪ್ ದೇವತೆ ಇತರ ನದೀ ದೇವತೆಗಳಿಗೂ ಲಕ್ಷ್ಮಿಯ ಪರಿವಾರವಾಗಿ ಇಲ್ಲಿ ವಿವಕ್ಷಿತರು ಮಂತ್ರ ಹದಿಮೂರು ಆರ್ದ್ರಾಂ ಪುಷ್ಕಿರಣಿಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನಿಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತಬೇದೋಮ ಆವಹ ಆನೆ ಸೊಂಡಿಲ ಸೇವೆ ಕೊಂಡವಳು ಕರುಣಾಳು ನಸುಗೆಂಪು ತುಂಬು ಮೈ ತಾವರೆಯ ಹಾರ ಚಂದ್ರನಲ್ಲಿ ನೆಲೆಸಿಹಳು ಸುಖದ ಸುಗ್ಗಿಯು ಲಕುಮಿ ಜಾತವೇದನೆ ತಾರ ನನಗವಳ ಹರಕೆ ಅವಳು ದಯಾಮಯಿ ಹೌದು ಕೈಯಲ್ಲಿ ತಾವರೆಯನ್ನು ತೊಟ್ಟು ಆನೆಗಳಿಂದ ಅಭಿಷೇಕಗೊಳ್ಳುತ್ತಿರುವ ಅವಳು ಬಯಸಿದ ಭಾಗ್ಯವನ್ನೆಲ್ಲ ನೀಡಿ ಭಕ್ತರನ್ನು ಪೋಷಿಸುತ್ತಾಳೆ ಅವಳು ಎಲ್ಲ ಸಮೃದ್ಧಿಯನ್ನೇ ಭಗವಂತನಂತೆ ಸ್ವಯಂಪೂರ್ಣೆ ನಸುಗೆಂಬಣ್ಣದ ಚೆಲುಮಯ್ಯ ಅವಳ ಕೊರಳಲ್ಲಿ ಕಮಲದ ಮಾಲೆ ಕಂಗೊಳಿಸುತ್ತಿದೆ ಅವಳೇ ಚಂದ್ರನಲ್ಲಿ ನೆಲೆಸಿದ್ದು ಬೆಳದಿಂಗಳ ಸುದೆಯನ್ನು ಉಣಿಸುತ್ತಿದ್ದಾಳೆ ಆ ತಾಯಿ ಐಶ್ವರ್ಯಮಯಿ ಆನಂದಮಯಿ ಓ ಅಗ್ನಿನಾರಾಯಣನೇ ಅಂಥ ತಾಯಿ ಲಕ್ಷ್ಮೀದೇವಿ ನನ್ನಡೆಗೆ ಕರುಣೆಯ ದೃಷ್ಟಿ ಬೀರುವಂತೆ ಮಾಡು ಮಮಕಾರ ಮದವೆಂಬ ಎರಡು ಆನೆಗಳು ಆಸೆ ಪ್ರೀತಿ ಎಂಬ ಎರಡು ಕಲಶಗಳಿಂದ ತೃಪ್ತಿ ಎಂಬ ಶುದ್ಧೋದಕದಿಂದ ಹೃದಯ ಕಮಲದಲ್ಲಿ ನೆಲೆಸಿದ ಲಕ್ಷ್ಮಿಗೆ ಅಭಿಷೇಕಗೈಯುತ್ತಿವೆ ಎಂದು ಈ ಮಂತ್ರದ ಅನುಸಂಧಾನ ಮಂತ್ರ ಹದಿನಾಲ್ಕು ಆರ್ದ್ರಾಂ ಯಃ ಕರಣೀಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯಂ ಲಕ್ಷ್ಮೀಂ ಜಾತವೇಧೋಮ ಆವಹ ಧರ್ಮದಂಡವ ಹಿಡಿದ ತೆಳುಮಯ್ಯ ಕರುಣಾಳು ಮಿಸುನಿ ಬಣ್ಣದ ಮೈಗೆ ಬಂಗಾರ ಹಾರ ಸೂರ್ಯನಲ್ಲಿ ನೆಲೆಸಿಹಳು ಸುಖದ ಸುಗ್ಗಿಯೂ ಲಕುಮಿ ಜಾತವೇದನೆ ತಾರ ನನಗವಳ ಹರಕೆ ಆ ತಾಯಿ ಭಕ್ತರ ಭಕ್ತಿಗೆ ಮನ ಕರಗುವ ದಯಾಮಿ ಆದರೆ ದುಷ್ಟರನ್ನು ಸಂಹರಿಸುವುದಕ್ಕಾಗಿ ದಂಡವನ್ನು ಕೈಗೆತ್ತಿಕೊಂಡವಳು ಹೌದು ಬಳ್ಳಿಯಂತೆ ತೆಳು ಮೈಯವಳಾದ ಅವಳು ಸ್ವಯಂ ದಂಡರೂಪದಿಂದ ಧರ್ಮವನ್ನು ಕಾಪಾಡುತ್ತಾಳೆ ಇವಳ ಮೈ ಬಣ್ಣ ಚಿನ್ನದಂತೆ ಚೆನ್ನು ಕೊರಳಲ್ಲಿ ಬಂಗಾರದ ಸರ ಬೇರೆ ಮಿನುಗುತ್ತಿದೆ ನಾರಾಯಣನ ಜತೆಗೆ ಸೂರ್ಯನಲ್ಲಿ ಸನ್ನಿಹಿತಳಾದ ಗಾಯತ್ರಿ ದೇವಿಯು ಇವಳೇ ಜಗನ್ಮಾತೆಯಾದ ಇವಳ ಈ ಮಹಿಮೆಯನ್ನು ಬಲ್ಲವರು ಮಾತ್ರವೇ ಬಲ್ಲವರು ಅವಳು ಐಶ್ವರ್ಯದಾತೆ ಸ್ವಯಂ ಆನಂದಮೂರ್ತಿ ಅಗ್ನಿದೇವನಲ್ಲಿ ಸನ್ನಿಹಿತನಾದ ನಾರಾಯಣನೇ ಇಂಥ ಲಕ್ಷ್ಮೀದೇವಿ ನನ್ನಡೆಗೆ ಕರುಣೇ ದೃಷ್ಟಿ ಬೀರುವಂತೆ ಮಾಡು ಶ್ರೀ ತತ್ವಕಾರ ಚಂದ್ರಾಂ ಹಿರಣ್ಮೇಂ ಎಂಬ ಪಾಠವನ್ನು ಸ್ವೀಕರಿಸಿ ಇದು ಚಂದ್ರನಲ್ಲಿ ಸನ್ನಿಹಿತವಾದ ಲಲಿತಾಂಬಿಕಾ ರೂಪ ಎನ್ನುತ್ತಾನೆ ಹಾಗೆಯೇ ಹಿಂದಿನದು ಸೂರ್ಯಗತವಾದ ಗಜಲಕ್ಷ್ಮಿ ರೂಪ ಈಗ ಇಷ್ಟು ಸಾಕು ಇದು ಭಾಗ ಆರು ಮುಂದಿನದು ಭಾಗ ಏಳರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾಯನ್ಮಃ ಶ್ರೀ ಗುರು ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀತ ಡಾಕ್ಟರ್ ಬಂಧಂಜ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರ ಪುರುಷ ಸೂಕ್ತ ಹಾಗೂ ಶ್ರೀ ಸೂಕ್ತದ ವಿವರಣೆಯನ್ನು ಪಠಣ ಮಾಡುತ್ತಿದ್ದೆವು ಅದನ್ನು ಭಾಗ ಏಳರಲ್ಲಿ ಮುಂದುವರಿಸೋಣ ವರ್ಗ ಮೂರು ಮಂತ್ರ ಹದಿನೈದು ತಾಂ ಮ ಆವಹ ಜಾತಿವೇದು ಲಕ್ಷ್ಮೀಮನಪಗಾಮಿನಿಂ ಎಸ್ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ ಜಾತವೇದನೆ ತಾರ ನನಗವಳ ನನಗವಳಹರಕೆಯನು ಕರಗ್ವಿ ಕಣ್ಮರೆಯಾಗದಂಥ ಸಿರಿಯನ್ನು ಅವಳುಲಿಯೇ ಪಡೆದೇನು ಹೇರು ಬಂಗಾರವನು ಹಯನುಗಳ ತೊತ್ತುಗಳ ಕುದುರೆಗಳ ನಾಳುಗಳ ನಾನು ಓ ಅಗ್ನಿನಾರಾಯಣನೇ ನಿನ್ನನ್ನು ಎಂದೂ ಬಿಟ್ಟಿರದ ನಿನ್ನ ನಿತ್ಯ ಸಂಗಾತಿಯಾದ ತಾಯಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನನ್ನಲ್ಲಿ ನೆಲೆಸಿ ನನ್ನನ್ನು ಅನುಗ್ರಹಿಸುವಂತೆ ಮಾಡು ಅವಳು ಒಲಿದು ಬಂದಳೆಂದರೆ ಯಾವುದರ ಕೊರತೆಯೂ ಕಾಡದು ಸಮೃದ್ಧವಾದ ದನಕನಕಾದಿ ಸಂಪತ್ತು ಗೋವುಗಳು ಕುದುರೆಗಳು ಇಂಥ ಸಂಪತ್ತು ದಾಸದಾಸಿಯರು ಬಂಧು ಬಳಗ ಇಂಥ ಜನಸಂಪತ್ತು ಎಲ್ಲವೂ ಅವಳ ಕರುಣೆಯ ಫಲ ಭಗವಂತನ ಅರಿವು ಸ್ವರೂಪ ಸುಖದ ಐಸಿರಿ ಭಕ್ತರ ಒಡನಾಟ ಕೂಡ ಅವಳ ಅನುಗ್ರಹದ ಪುಣ್ಯ ಪರಿಪಾಕವೇ ಸರಿ ಇದು ಐಹಿಕ ಸ ಸರ್ವಕಾಮಪ್ರದವಾದ ಮಂತ್ರ ರಾಜ್ಯಲಕ್ಷ್ಮಿ ಮಂತ್ರ ಎಂದು ಹೇಳುತ್ತಾರೆ ಶ್ರೀಸೂಕ್ತದ ಕೊನೆಯಲ್ಲಿ ಫಲಸ್ತುತಿಯನ್ನು ಪಠಿಸುವ ಸಂಪ್ರದಾಯ ಎಲ್ಲೆಡೆಯೂ ಉಂಟು ಇದು ವೇದ ಭಾಗವಲ್ಲ ಎಂದು ವ್ಯಾಖ್ಯಾನಕಾರರ ಅಭಿಪ್ರಾಯ ಅದಕ್ಕೆ ಯಾರೂ ಟೀಕೆಯನ್ನು ಬರೆದಿಲ್ಲ ಫಲಸ್ತುತಿ ಎಲ್ಲೆಡೆಯೂ ಏಕರೂಪವಾಗಿಯೂ ಇಲ್ಲ ಶ್ಲೋಕಗಳಲ್ಲಿ ತುಂಬ ಪಾಠಾಂತರಗಳಿವೆ ಶ್ಲೋಕಗಳ ಅನುಪೂರ್ವೆಯಲ್ಲಿ ಸಂಖ್ಯೆಯಲ್ಲಿ ಕೂಡ ಹೆಚ್ಚು ಬಳಕೆರುವ ಹೆಚ್ಚು ಶುದ್ಧವಾದ ಫಲಸ್ತುತಿಯ ಪಾಠವನ್ನು ಈ ಕೆಳಗೆ ಕೊಡಲಾಗಿದೆ ಯಹ ಶುಚಿಹಿ ಪ್ರಯತೋ ಭೂತ್ವ ಮನ್ವಹಂ ಸೂಕ್ತ ಪಂಚ ಚ ಶ್ರೀಕಾಮಃ ಸತತಂ ಜಪೇತ್ ಸಂಪತ್ತು ಪಡೆಯಲೆಂದು ಶುಚಿಯೂ ವೃತನಿಷ್ಠನೋ ಆದ ಸಾಧಕ ದಿನವೂ ಹೋಮ ಮಾಡುವುದು ವಿಹಿತವಾಗಿದೆ ಹದಿನೈದು ಮಂತ್ರಗಳ ಈ ಸೂಕ್ತವನ್ನಂತೂ ದಿನವೂ ಪಠಿಸಬೇಕು ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾದನೆ ಧನಂ ಮೇ ಜುಷುತಾಂ ದೇವಿ ಸರ್ವಕಾಮಾಂಶ್ಚ ದೇಹಿ ಮೇ ಓ ಮಹಾನ್ ಸಂಪತ್ ಸ್ವರೂಪಳೆ ನೀನು ಹಸು ಕುದುರೆ ದನ ಮುಂತಾದ ಎಲ್ಲ ಸಂಪತ್ತುಗಳನ್ನು ಕೊಡುವೆ ಅಂಥ ಸಂಪತ್ತು ನನ್ನನ್ನು ಬಂದು ಸೇರಲಿ ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಸು ಪುತ್ರ ಪೌತ್ರ ಧನಂ ಧಾನ್ಯಂ ಹಾಸ್ಯಶಾಶ್ವತೀ ರಥಂ ಪ್ರಜಾನಂ ಭವಸಿ ಮಾತಾ ಆಯುಷ್ಮಂತಂ ಕರೋತುಮೆ ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬ ದನ ಧಾನ್ಯ ಆನೆ ಕುದುರೆ ಅಶ್ವತ್ಥರಿ ಕಟ್ಟಿದ ರಥ ಇವನ್ನೆಲ್ಲ ಕೊಡು ನೀನು ಜೀವಜಾತದ ತಾಯಿ ನನ್ನನ್ನು ದೀರ್ಘಾಯುಷಿಯನ್ನಾಗಿ ಮಾಡು ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಭವಂತಿ ಕೃತಪುಣ್ಯಾಂ ಭಕ್ತ್ಯ ಶ್ರೀಸೂಕ್ತ ಜಾಪಿನಾಂ ಸಿಟ್ಟು ಹೊಟ್ಟೆಗಿಚ್ಚು ಆಸೆ ಕೆಟ್ಟ ಬುದ್ಧಿ ಇಂಥ ಯಾವ ದುರ್ಗುಣಗಳು ಭಕ್ತಿಯಿಂದ ಶ್ರೀಸೂಕ್ತವನ್ನು ಪಠಿಸುವ ಪುಣ್ಯವಂತರ ಬಳಿಗೆ ಸುಳಿಯಲಾರವು ಚಂದ್ರಾಭಾಂ ಲಕ್ಷ್ಮೀಮೀಶಾನಾಂ ಸೂರ್ಯಾಭಾಂ ಶ್ರಿಯಮ್ಮೀಶ್ವರೀಂ ಚಂದ್ರ ಸೂರ್ಯಾಗ್ನಿ ವರ್ಣಾಭಾಂ ಮಹಾಲಕ್ಷ್ಮಿ ಮುಪಾಶ್ಮಹೆ ಬ್ರಹ್ಮಾದಿಗಳಿಗೂ ಒಡತಿಯಾದ ಲಕ್ಷ್ಮಿ ಚಂದ್ರನಂತೆ ಸೌಮ್ಯ ಕಾಂತಿಯವಳು ಜಗದೀಶ್ವರಿಯಾದ ಶ್ರೀದೇವಿ ಸೂರ್ಯನಂತೆ ಕಣುಕುಕ್ಕುವ ತೇಜಪ್ಪುಂಜವು ಆಗಿದ್ದಾಳೆ ಚಂದ್ರನಂತೆ ಸೂರ್ಯನಂತೆ ಅಗ್ನಿಯಂತೆ ಧ್ಯಾನದಲ್ಲಿ ವಿವಿಧ ರೂಪದಿಂದ ಕಾಣಿಸುವ ಮಹಾಲಕ್ಷ್ಮಿಯನ್ನು ಧ್ಯಾನಿಸುತ್ತೇನೆ ಧನಮಗ್ನಿರ್ಧನ ವಾಯುರ್ ಧನಂ ಸೂರ್ಯೋ ಧನಂ ವಸು ಧನಮಿಂದ್ರೋ ಬೃಹಸ್ಪತಿ ವರುಣೋ ಧನಮಶ್ವಿನ ಅಗ್ನಿದೇವ ಸಂಪತ್ಕರನಾಗಲಿ ವಾಯುದೇವ ಸಂಪತ್ಕರನಾಗಲಿ ಸೂರ್ಯ ಸಂಪತ್ಕರನಾಗಲಿ ವಸುಗಣ ಸಂಪತ್ತನ್ನೀಯಲಿ ಇಂದ್ರ ಬೃಹಸ್ಪತಿಗಳು ಸಂಪತ್ತನ್ನೀಯಲಿ ವರುಣ ಸಂಪತ್ಕರನಾಗಲಿ ಅಶ್ವಿನಿ ದೇವತೆಗಳು ಸಂಪತ್ತನ್ನೀಯಲಿ ವೈನತೆಯ ಸೋಮ ಪಿಬ ಸೋಮಂ ಪಿಬತು ರುತ್ರ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ ಗರುಡನೆ ನನ್ನ ಭಕ್ತಿಯ ಸೋಮರಸವನ್ನು ಮಾಡು ಇಂದ್ರನು ಸೋಮವನ್ನು ಪಾನ ಮಾಡಲಿ ಸೋಮಾಧಿಕಾರಿಗಳಾದ ಎಲ್ಲ ದೇವತೆಗಳು ನನಗೆ ಸಂಪತ್ತು ನೀಡಲಿಕ್ಕಾಗಿ ಸೋಮವನ್ನು ಪಾನ ಮಾಡಲಿ ವರ್ಷಂತು ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತ ರೋಹನ್ತು ಸರ್ವಬೀಜಾನ್ಯವ ಬ್ರಹ್ಮ ದ್ವಿಷೋಜಹಿ ಓ ರಾತ್ರಿ ದೇವತೆಯೇ ನಿನ್ನ ಕರುಣೆಯಿಂದ ಮಳೆ ಸುರಿಯಲಿ ಅಂತರಿಕ್ಷದಿಂದ ಮೋಡದಿಂದ ಮತ್ತು ಮಿಂಚಿನಿಂದ ಬಿತ್ತಿದ ಬೀಜಗಳೆಲ್ಲ ಚಿಗುರಿ ಬೆಳೆಯಲಿ ತಾಯಿ ಕಾಪಾಡು ಜ್ಞಾನಮಾರ್ಗದ ಶತ್ರುಗಳನ್ನು ಒದ್ದೋಡಿಸು ಪದ್ಮಾನನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮ ಸಂಭವೆ ತನ್ಮೇ ಭಜಸಿ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ ತಾವರೆಯ ಮೋರೆಯವಳೆ ತಾವರೆಯಂಥ ತೊಡೆಯ ಬಳೆ ತಾವರೆ ಗಣ್ಣಿನವಳೆ ತಾವರೆಯಲ್ಲಿ ಜನಿಸಿದವಳೆ ನೀನು ನನ್ನನ್ನು ವಾತ್ಸಲ್ಯದಿಂದ ಹರಸಿದೆ ಎಂದರೆ ನಾನು ನೆಮ್ಮದಿಯಿಂದ ಇರಬಲ್ಲೆ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾನನೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸಂನಿಧಸ್ವ ತಾವರೆಯಲ್ಲಿ ಮೆಚ್ಚಿ ನೆಲೆಸಿದವಳೆ ಪರಮ ಸುಂದರಿಗೆ ತಾವರೆಯನ್ನು ಕೈಯಲ್ಲಿ ಹಿಡಿದವಳೆ ತಾವರೆಯ ಮೋರೆಯವಳೆ ತಾವರೆಯ ಹೆಸಳಿನಂಥ ಕಣ್ಗಳವಳೆ ಜಗತ್ತಿಗೆಲ್ಲ ಪ್ರಿಯಳಾದವಳೆ ವಿಷ್ಣುವಿನ ಬಗೆಯರೆತು ನಡೆದವಳೆ ನಿನ್ನ ಅಡಿದಾವರೆಯನ್ನು ನನ್ನ ಮೇಲಿಡು ಸರಸಿಜನೆಲೆಯೇ ಸರೋಜಹಸ್ತೆ ಧವಲತರಾಂಶುಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ಕಮಲದಲ್ಲಿ ಕುಳಿತವಳೆ ಕಮಲವನ್ನು ಹಿಡಿದವಳೆ ಬೆಳ್ಳನೆಯ ತೊಟ್ಟು ಗಂಧ ಹೂಮಾಲೆಗಳಿಂದ ಚೆಲುಗೊಂಡವಳೆ ನಾರಾಯಣನ ಅರಸಿಯೇ ಪರಮಸುಂದರಿಯೇ ಮೂರು ಲೋಕಗಳಿಗೂ ಸಂಪತ್ತನ್ನು ಕರುಣಿಸುವವಳೆ ಭಗವತಿ ಲಕ್ಷ್ಮಿಯೇ ನನ್ನ ಮೇಲೆ ಪ್ರಸನ್ನಳಾಗು ಯಾ ಸಾ ಪದ್ಮಸನಸ್ಥ ವಿಪುಲಕಟಿತಟೀ ಪದ್ಮಪತ್ರಯ ತಾಕ್ಷೀ ಗಂಭೀರ ವರ್ತನಾತನ ಬರಮಿ ಶುಭ್ರವಸ್ತ್ರೋತ್ತರೀಯ ಸ್ನಾಪಿತಾ ಸ್ನಾತೇಮಕುಂಬೈ ನಿತ್ಯಂ ಸಾ ಪದ್ಮಹಸ್ತ ಸರ್ವಮಾಂಗಲ್ಯ ಗೃಹೇಸಲ್ಯುಕ್ತ ಕಮಲದಲ್ಲಿ ಕುಳಿತವಳು ಹರವಾದ ಪೊರವಾರಿನವಳು ಕಮಲದಂತೆ ಅರಳುಗಣ್ಣಿನವಳು ಆಳವಾದ ಸುಳಿ ಹೊಕ್ಕುಳವಳು ಎದೆಯ ಬಾರಕೆ ಬಗ್ಗಿ ನಡೆಯುವವಳು ಬೆಳ್ಳನೆಯ ಬಟ್ಟೆ ತೊಟ್ಟವಳು ದೇವಲೋಕದ ಆನೆಗಳು ಮಣಿಕಚಿತವಾದ ಚಿನ್ನದ ಕೊಡಗಳಿಂದ ಅವಳಿಗೆ ಅಭಿಷೇಕ ಗೈಯುತ್ತಿವೆ ಕೈಯಲ್ಲಿ ಕಮಲವನ್ನು ಹಿಡಿದ ಅವಳು ಎಲ್ಲ ಮಂಗಲಗಳಿಗೂ ತವರು ಅವಳು ಸದಾ ನನ್ನ ಮನೆಯಲ್ಲಿ ನೆಲೆಸಲಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ಎಲ್ಲ ಮಂಗಲಗಳಿಗೂ ಮಾಂಗಲ್ಯ ಪ್ರದಳೆ ಸುಖ ಸ್ವರೂಪಳೆ ಸರ್ವಾಭಿಷ್ಟಗಳನ್ನು ನೀಡುವವಳೆ ಶರಣು ಬಂದವರನ್ನು ಕಾಯುವವಳೆ ಮೂರು ಕಣ್ಣಿನ ದೇವಿ ದುರ್ಗೆಯೇ ನಾರಾಯಣನ ಅರ್ಧಾಂಗಿಯೇ ನಿನಗೆ ನಮಸ್ಕಾರ ಮಹಾದೇವ್ಯೇಚ ವಿಮಹೆ ವಿಷ್ಣು ಪತ್ನೇಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಆ ಮಹಾದೇವಿಯನ್ನು ಅವಳ ಕರುಣೆಗೋಸ್ಕರ ತಿಳಿಯಲು ಪ್ರಯತ್ನಿಸುತ್ತೇವೆ ಅವಳ ಅನುಗ್ರಹವನ್ನು ಬಯಸಿ ಅವಳನ್ನು ಧ್ಯಾನಿಸುತ್ತೇವೆ ತಾಯಿ ಲಕ್ಷ್ಮಿ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಮುನ್ನಡೆಸಲಿ ಓಂ ಸಹಸ್ರಶೀರ್ಷೇತಿ ಷೋಡಶರ್ಚಸ್ತ್ರ ಸೂಕ್ತ ನಾರಾಯಣಋಋೆ ಅನುಷ್ಟ ಅಂತ್ಯದೃಷ್ಟ ಪರಮಪುರುಷೋದೇವತ ಪುರುಷಸೂಕ್ತ ಪಠನೇ ವಿನಿಯೋಗ ಹರಿ ಓಂ सहस्राशीर्ष पुरुष सहस्राक्षत्सहस्रपात् सभूमिं विश्वतो तिष्ठद्दशाङ्गुलं पुरुषदे वेदं सर्वं यद्भूतं यच्च भव्यम् उतामृतत्वस्येषानो यदन्नेनातिरोहति एतापानस्य महिमातो द्यायाङ्गिष्ट पुरुषः पादोऽस्य विश्वा भूतानि त्रिपादस्यामृतं दिवि त्रिपादोद्भवदैत्पुरुषः पादोऽश्येहाभावत्मनाः ततो विष्म्यक्रामथसाशनानशने अभि जायत विराजो अधिपूरुषः स जातो अत्यरिच्यतः पश्चाद्भूमिमथो पुरः यत्पुरुषेण हविषा देवा यज्ञमतं वसन्तो अस्यासीताज्ञं ग्रीष्म विध्म शरद्धभिः तं यज्ञं बहिशुप्रोक्षं पुरुषं जातमग्रतः तेन देवा यजन्तसाध्यार्षायश्चैः

मुखं किमस्य कौ बाहूक ऊरूपादा आ उच्येते ब्राह्मणोऽस्य मुखमासीद्बाहुरा अजन्यः कृतः ऊरूरतस्येद्वैष्य पद्भ्यां शूद्रोऽजायत चन्द्रमामनसो जातश्चक्षो सूर्योऽजायत मुखा इन्द्रष्टाग्निश्च प्राणाद्वायुरजायत नाभ्या आसीदन्तरिक्षं शीर्ष्णो द्वौ समावर्तत पद्भ्यां श्रोत्रा तथा लोकान् अकल्पयन् सप्तास्या आसन् परिधयस्त्रिः सप्तसमिधः कृताः देवा यद्यज्ञं तन्मानाबन् पुरुषं प्रशं यज्ञेन यज्ञमायजन्त देवास्तानि धर्माणि प्रथमान्या आसन् ते हनाकं महिमानः यत्र पूर्वे साध्या सन्ति देवाः ॐ ॐ हिरण्यवर्णामिति पञ्चदशर्चस्य सूक्तस्य आनंदकर्दम श्रीदचिक्लन्द्र सुसुताशय आद्यास्रोनभ चतुर्थी बृहती पंचमीष्ठ्यौ दृष्टुभ चतुष्टावन तो अंत्यासंक्तिश्चे शुभेदेव लक्ष्मी प्रसाद्ये जपे विन वरुणकम संस्ताद्रजपुंजवर्णाकमसुखेष्टा भीतियुग्मांबुजाता मणिमुकुट विचिकृति पद्मत भुवनमता सतत श्रीशयन ॐ हिरण्यरूपस्य हिरण्यसमृगपां न पास्येतुहिरण्यवर्णः हिरण्ययात्पर्योनेर्निषद्या हिरन्या हिरण्यदादा दन्नामस्मै ॐ हिरण्यवर्णां हरिणीं सुवर्णपजतस्रजां चन्द्रां हिरण्ययीं लक्ष्मीं जातवेदो मावहा तां मावह जातवेदो लक्ष्मीमनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां रथमध्यां हस्तिनादप्रमोदिनीं श्रियं देवीमुपह्वये श्रीर्मदेवीजुहदां कां च स्मिताभरण्यप्राकारामार्द्रां ज्वलन्तीं कृप्तां तर्पयन्तीं पद्मे स्थितां पद्मवर्णां तामिहोपह्वये श्रियं इन्द्रां तभासां विषसाज्ज्वलन्तीं श्रियं लोके देवजुष्टामदारां तां पद्मनीमीं शरणं प्रपद्ये लक्ष्मीर्मे निशतां त्वां ऋणे आदित्यवर्णे तपसोधिजातो वनस्पतिस्तवृक्षोथपिलः तस्य फलानि तपसानुदन्तमायान्तरायाश्च बाह्या लक्ष्मीः उपैतु मां देवसकः कीर्तिश्च मणिनासः प्रादुर्भूतोऽस्मि राष्ट्रेऽस्मिन् कीर्तिं वृद्धिं ददातु मे कृत्युपासामलां ज्येष्ठां लक्ष्मीं नाशयाम्यहम् अभूतमसमृद्धिं च सर्वां निर्णुदमे गृहात् गन्धद्वारां दुराधर्षां नित्यपुष्टां करिष्णीं ईश्वरीं सर्वभूतानां तामिहोपह्मये श्रियं मनसः काममाकोतिं वाचः सत्यमशीमही पशूनां रूपमन्नस्य मयि श्रीः श्रयतां यशः कर्दमेन प्रजाभूता मयि सम्भवकर्दमा श्रियं वासय मे कुले मातरं पद्ममालिनीं यापसृजन्तु स्निग्धायचिक्ली तव स मे गृहे मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममादिनीं चन्द्रां हिरण्मयीं लक्ष्मीं जातवेदो मावहा आर्द्रां यष्करिणीं यष्टिं सुवर्णां हेममादिनीं सूर्यां हिरण्मयीं लक्ष्मीं जातवेदो मावह तां मावह जातवेदो लक्ष्मीमनपगामिनीं यस्यां हिरण्यं च भूतं गावो दास्योष्मान्विन्देयं पुरुषानहम् यशुचिप्रयतो भूत्वा जुह्यादाज्यमन्महं सूक्तं पञ्चदशर्चस्य श्रीकामस्य कृतं जपेत् अश्वदाय गोदाय धनदाय महाधने धनम मे जुहताम देवी सर्वकामस्तदेहि मे पुत्रपौत्रधनम धान्यम हस्तश्वाशुपते रथम प्रजानां भवसि माता युष्मन्तं करोतु मे न क्रोधो न च मात्सर्यं न लोभो न भवन्ति कृतपुण्यानां भक्त्या श्रीसूक्तजातिनां चन्द्राभां लक्ष्मीमीशानां सूर्याभां श्रियमीश्वरीम् चंद्र सूरयाग्निवर्णा महालक्ष्मी मुश्मे धनम वायुर्धनम सूर्योधनम वसु धनमींद्रो बृहस्पतिमश्विना धनम वैनतेसोम पिप सोम पिपतवृत्रह सोम धन्य सोमनो मह्यम दाति सोमिन वर्षम कुत भाव दिवृस्तु रोहम तो सर्बीजान्यवब्रह्मशोजह पद्म पद्म पद्मी पद्मसंभवे पन्मे भजस्व पद्मा सौख्यम लभाम्य हम पद्मि पद्महस्ते पद्मस्ते पद्माल पद्मलायताक्षी विश्वप्रि विष्णुमनोनूलेद पद्म मई सन्नीधत्व सरस सरोजहस्ते सरोजहस्ते धवलतरामशुगंधमाल्यशोभे भगवती हरिवल्लभे मनोजे त्रिभुवन भूतिकम्यं या पद्सनस्थ विपलटी पद्मयताक्षी गंभीरावर्तना भीस्तन लक्ष्मीर्दिव्यैगरीन्द्रैर्मणिगणखचितैः स्थापिता ता पद्महस्ता मम वसतु गृहे सर्वमाङ्गल्ययुक्ता महालक्ष्मी च विद्महे विष्णुपत्मी च धीमहि तन्मोलक्ष्मीप्रटोदयात् सर्वमङ्गलमाङ्गल्ये शिवे सर्वार्थसाधिके शरण्ये द्रम्भके देवी दे नारायण नमस्ते दे। लक्ष्मीं क्षीरसमुद्रराजतनयां क्षेरङ्गधामीश्वरीं नासीभूतसंस्तवनितां लोकैकदीपाङ्कुराम्

ಗಾಯತ್ರಿಯ ಭಾಷ್ಯ ಮೂರು ವೇದಗಳ ಸಂಗ್ರಹ ಹಾಗಾಗಿ ಈ ಸೂಕ್ತಕ್ಕೆ ಅನನ್ಯವಾದ ಮಹತ್ವ ಉಂಟು ನಾರಾಯಣನನ್ನು ಕೊಂಡಾಡುವ ಈ ಸೂಕ್ತ ಸೂಕ್ತಗಳ ರಾಜ ಆದರೆ ಲಕ್ಷ್ಮಿಯನ್ನು ಕೊಂಡಾಡುವ ಶ್ರೀ ಸೂಕ್ತ ಸೂಕ್ತಗಳ ರಾಣಿ ಎನ್ನಬಹುದು ಹೀಗೆ ಜಗತ್ತಿನ ಆದಿ ದಂಪತಿಗಳನ್ನು ಅನಾದಿ ದಂಪತಿಗಳನ್ನು ಕೊಂಡಾಡುವ ಎರಡು ಅಪೂರ್ವ ಸೂಕ್ತಗಳಿವು ಪುರುಷ ಸೂಕ್ತ ಮತ್ತು ಶ್ರೀಸೂಕ್ತ ಇದುವರೆಗೆ ನಾವು ಪುರುಷ ಸೂಕ್ತ ಹಾಗೂ ಶ್ರೀ ಸೂಕ್ತದ ವಿವರಣೆಯ ಚಿಂತನೆಯನ್ನು ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ನಡೆಸಿದ ರೀತಿಯಲ್ಲಿ ನೋಡಿದೆವು ನಾವೆಲ್ಲರೂ ಈ ಅದ್ಭುತವಾದ ಶಕ್ತಿಯುಳ್ಳಂತಹ ಪುರುಷ ಸೂಕ್ತ ಹಾಗೂ ಶ್ರೀ ಸೂಕ್ತವನ್ನು ನಿತ್ಯವೂ ಪಠಿಸಿ ಭಕ್ತಿ ಶ್ರದ್ಧೆಗಳಿಂದ ಭಗವಂತನನ್ನು ಒಲಿಸಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳಿ ಆಶಿಸಿ ಭಗವಂತನಿಗೆ ನಮಗೆ ಆ ರೀತಿಯ ಪ್ರೇರಣೆಯನ್ನು ಕೊಟ್ಟು ನಮ್ಮಿಂದ ಈ ಅದ್ಭುತವಾದ ಅತ್ಯಂತ ಮಹತ್ವವಾದ ಎರಡು ಸೂಕ್ತಗಳನ್ನು ದಿನಾಲು ಭಜಿಸುವಂತಹ ಪಠಿಸುವಂತಹ ಅರ್ಥ ತಿಳಿದು ಪಠಿಸುವಂತಹ ಆ ಯೋಗವನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣ ಅರ್ಪಣಾ